ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೊಳ್ಳಿ. ಹೊಚ್ಚ ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರ್ತೇವೆ. ಇದರಲ್ಲಿ KPSC ಹಿಡಿದು KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರ್ತೀವಿ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೆ ಇದ್ರು ಪ್ಲೀಸ್ ಜಾಯ್ನ್ ಅಸ್. ಈ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದರೆ ನೀವು ಕೆಳಗಿನ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು. ಡೈಲಿ ಪ್ರತಿನಿತ್ಯ ಕ್ವಿಜನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಪ್ರತಿ ವಿಡಿಯೋಗಳ PDFs ಅಪ್ಲೋಡ್ ಮಾಡ್ತಾ ಇದ್ದೀವಿ ಟೆಲಿಗ್ರಾಮಲ್ಲಿ. ಅದೇ ರೀತಿ ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿ, ಉದ್ಯೋಗ ಮಾಹಿತಿ, ಅದಲ್ಲದೆ ನೀವು ಐಡಾಸ್ ಫೋರಂ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ಪರಿಹರಿಸಿಕೊಳ್ಳಬಹುದು. ಇನ್ನು ನಿಮಗೆ ನೋಡಲು ಅನುಕೂಲವಾಗುವ ದೃಷ್ಟಿಯಿಂದ ಯಾವ ಥರ ಮಾಡಿವಂತೆ ನಮ್ಮ ಐಡಾಸ್ ಫೋರಂ ಯೂಟ್ಯೂಬ್ ಚಾನಲಲ್ಲಿ ಪ್ರತ್ಯೇಕ ಪ್ಲೇಲಿಸ್ಟ್ಗಳ ಮುಖಾಂತರ ಎಲ್ಲ ಕೋರ್ಸ್ಗಳನ್ನು ಯಾವ ಥರ ಮಾಡಿದ್ವಿ ಅಂತ ನಿಮ್ಗೆ ನೋಡಲು ಅನುಕೂಲವಾಗೋ ದೃಷ್ಟಿಯಿಂದ ಇಟ್ಕೊಂಡು ಯಾವ ಥರ ಮಾಡಿದ್ವಿ ಅಂದರೆ ಎಲ್ಲ NCERT ವಿಡಿಯೋಗಳು ಈಗಾಗಲೇ ಕಂಪ್ಲೀಟ್ ಆಗಿ ಬಂದಿವೆ. ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಫಾಲ್ಟಿ ಎಕನಾಮಿಕ್ಸ್ ಅದರಲ್ಲಿ ಸಿಗುತ್ತೆ. ಇನ್ನು ಎಲ್ಲ DSERT ವಿಡಿಯೋಗಳು, ಅದೇ ರೀತಿ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಅದಲ್ಲದೆ ನಮ್ಮ ಪಾರ್ಟ್ ಬಂದುಬಿಟ್ಟು ಕ್ವಶನ್ ಪೇಪರ್ಸ್ ಇದೆಯಲ್ಲ, ಸಾವಿರಕ್ಕೂ ಅದಕ್ಕೆ ಪ್ರಶ್ನೆ ಇಲ್ಲಿ ಕ್ವಶನ್ ಪೇಪರ್ಸ್ ಅಂತ ಸಿಗುತ್ತೆ ಪ್ಲೇಲಿಸ್ಟ್ನಲ್ಲಿ ಹೋದರೆ ಕ್ವಶನ್ ಪೇಪರ್ಸ್ ಅಂತ ಸಿಗುತ್ತೆ. ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಪ್ರತಿಯೊಂದು ವಿಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ಸಾಲ್ವ್ ಮಾಡಲಾಗಿದೆ. ಅವು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡ್ಬೋದು ಸೀರಿಯಲ್ ವೈಸು. ಇನ್ನು ಈಗಾಗಲೇ ಕಳೆದ ವಿಡಿಯೋದಲ್ಲಿ, ಇದರ ಹಿಂದಿನ ವಿಡಿಯೋದಲ್ಲಿ ಇದರ 1ನೇ ಪಾರ್ಟನ್ನ ಡಿಸ್ಕಷನ್ ಮಾಡಿದ್ವಿ. 2014 ನಡೆದ ಸಿವಿಲ್ PSI ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ 1 to 50 ಪ್ರಶ್ನೆಗಳನ್ನು ಈಗಾಗಲೇ ಡಿಸ್ಕಷನ್ ಮಾಡಿದೆ. ಇನ್ನು ಉಳಿದ ಪ್ರಶ್ನೆಗಳನ್ನು 51 to 100 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈಗ ಸ್ಟಾರ್ಟ್ ಮಾಡೋಣ. 51ನೇ ಪ್ರಶ್ನೆ, ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ನ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಜಿನಿಯಾಲಜಿ, ಜೆನೆಟಿಕ್ಸ್, ಈಜೆನಿಸಿಕ್ಸ್, ಹೆರಿಡಿಟಾಲಜಿ ಅಂತ ಕೊಟ್ಟಿದ್ದಾರೆ. ಯಾವುದಂತಂದರೆ ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ನ ಅಧ್ಯಯನ ಏನಂತ ಕರೀತಾರೆ, ಅಧ್ಯಯನ ಸ್ಟಡಿ ಯಾವುದಂತಂದರೆ ಜೆನೆಟಿಕ್ಸು. ಜೆನೆಟಿಕ್ಸ್ ಸರಿಯಾದ ಆನ್ಸರು. ಇನ್ನು ತಳೀಯ ಶಾಸ್ತ್ರದ ಪಿತಾಮ ನೋಡಿದ್ರೆ ಗ್ರೆಗರ್ ಮಂಡೆಲ್ ನೋಡಿ, ಸ್ಥಳೀಯ ಫಾದರ್ ಆಫ್ ಜೆನೆಟಿಕ್ಸ್ ಅಂತಂದರೆ ಗ್ರೆಗರ್ ಮಂಡೆಲ್ ಅವರನ್ನು ಜೆನೆಟಿಕ್ಸ್ನ ಪಿತಾಮ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಭಾರತದ ಮೊಟ್ಟ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿಯು ಕಲ್ಕತ್ತಾದ ಡ್ಯಾಶ್ನಲ್ಲಿ ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, 1727, 1730, 1739, ಸಾರಿ 1799, 1830. ಸರಿಯಾದ ಆನ್ಸರ್ ಯಾವುದಂತಂದರೆ ಆಪ್ಷನ್ ಎ ಆಗುತ್ತೆ. 1727 ಪ್ರಾರಂಭ ಮಾಡಿರ್ತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಪೋಸ್ಟ್ ಆಫೀಸ್ ಕೋಲ್ಕತ್ತಾದಲ್ಲಿ. ಇನ್ನು ಜನರಲ್ ಪೋಸ್ಟ್ ಆಫೀಸ್ ಸ್ಟಾರ್ಟ್ ಆಗಿದ್ದು ನಿಮ್ಗೆ ಗೊತ್ತಿರಬೇಕು, 1774 GPO ಅಂತ ಬರುತ್ತೆ. ಜನರಲ್ ಪೋಸ್ಟ್ ಆಫೀಸ್ ಸರ್ವಿಸ್ಸು 1774 ಪ್ರಾರಂಭಗೊಂಡಿರುತ್ತೆ. ಟೆಲಿಗ್ರಾಮ್ ಪ್ರಾರಂಭಗೊಂಡ ವರ್ಷ ನಿಮ್ಗೆ ಗೊತ್ತಿರಬೇಕು, ಟೆಲಿಗ್ರಾಫ್ ಪ್ರಾರಂಭಗೊಂಡಿರುವುದು 1852. ಟೆಲಿಗ್ರಾಫ್ ಸೇವೆ ಪ್ರಾರಂಭಗೊಂಡಿರುತ್ತೆ 1852. ನೆಕ್ಸ್ಟ್ ನೋಡಿ, ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಬೆಂಗಳೂರು, ಬೆಳಗಾವಿ, ತುಮಕೂರ, ವಿಜಯಪುರ ಅಂತ ಕೊಟ್ಟಿದ್ದಾರೆ. ಯಾವುದಂತಂದರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿಯ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದಂತಂದರೆ ಬೆಳಗಾವಿ. ಇನ್ನು ಎರಡನೇ ಅತಿ ದೊಡ್ಡ ಜಿಲ್ಲೆ ನೋಡೋದಾದರೆ ಕಲಬುರಗಿ ನೋಡಿ, ಫಸ್ಟ್ ಬೆಳಗಾವಿ, ಸೆಕೆಂಡ್ ಕಲಬುರಗಿ. ಇನ್ನು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ನೋಡೋದಾದರೆ ಕೊಡಗು. ಜನಸಂಖ್ಯೆಯಲ್ಲಿ ಮತ್ತು ವಿಸ್ತೀರ್ಣದಲ್ಲಿ ಅತಿ ಕಡಿಮೆ ಹೊಂದಿರುವ ಜಿಲ್ಲೆ ಯಾವುದಂದರೆ ಕೊಡಗು ನೋಡಿ. ನೆಕ್ಸ್ಟ್ ನೋಡಿ, ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾಗಿರುವ ನಂದಿ ಬೆಟ್ಟ ಇರುವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಕೋಲಾರ ಜಿಲ್ಲೆ ಅಂತ ಕೊಟ್ಟರೆ ಎಲ್ಲಿದೆ ಅಂತಂದರೆ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಪ್ಷನ್ ಎ ಸರಿಯಾದ ಆನ್ಸರು. ಇನ್ನು ನಂದಿ ಬೆಟ್ಟದಲ್ಲಿ ಏನಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಅತಿ ಹೆಚ್ಚು ದಿನಗಳ ಕಾಲ ತಂಗಿದಂಥ ಸ್ಥಳ ಕೇಳ್ಬೋದು. ನಂದಿ ಬೆಟ್ಟದಲ್ಲಿ ತಂಗಿರ್ತಾರೆ ಅತಿ ಹೆಚ್ಚು ದಿನಗಳ ಕಾಲ ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್ ನೋಡಿ, ಅಂಧರಿಗಾಗಿ ಇರುವ ಬರೆಯುವ ಮತ್ತು ಮುದ್ರಿಸುವ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಬ್ರೈಲ್, ಅಂಧ ಬರವಣಿಗೆ, ಆಪ್ಟಾಲಜಿ, ಎಕ್ನಾಲಜಿ ಅಂತ ಕೇಳಿದ್ದಾರೆ. ಯಾವುದಂತಾರೆ ಬ್ರೈಲ್ ಲಿಪಿ, ಬ್ರೈಲ್ ಅಂತ ಕರೀತಾರೆ ಆನ್ಸರು. ಬ್ರೈಲ್, ಬ್ರೈಲ್ ಲಿಪಿಯನ್ನು ಕಂಡುಹಿಡಿದಾರೆ ಯಾರಂತಂದರೆ ಲೂಯಿಸ್ ಬ್ರೈಲ್ ಅವರು ಕಂಡುಹಿಡಿತಾರೆ. ಅಂಧರಿಗಾಗಿ ಬರೆಯುವ ಮತ್ತು ಮುದ್ರಿಸುವ ಲಿಪಿಯನ್ನು ಯಾರು ಕಂಡುಹಿಡಿದ್ದಾರೆ? ಲೂಯಿಸ್ ಬ್ರೈಲ್ ಅವರು. ಅದರ ಹೆಸರನ್ನ ಬ್ರೈಲ್ ಅಂತ ಇಡಲಾಗಿದೆ. ನೆಕ್ಸ್ಟ್ ನೋಡಿ, ದಾಸ್ ಕ್ಯಾಪಿಟಲ್ ಪುಸ್ತಕ ಬರೆದವರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಲೆನಿನ್, ಮಾವತ್ಸುಂಗ್, ಕಾರ್ಲ್ ಮಾರ್ಕ್ಸ್, ಇವರು ಯಾರೂ ಅಲ್ಲ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಡಿ. ಆನ್ಸರ್ ಸರಿಯಾದ ಆನ್ಸರ್ ಅಂದರೆ ದಾಸ್ ಕ್ಯಾಪಿಟಲ್ ಬರೆದವರು ಕಾರ್ಲ್ ಮಾರ್ಕ್ಸ್ ಅವರು ಬರೆದಿರ್ತಾರೆ. ಕಾರ್ಲ್ ಮಾರ್ಕ್ಸ್ ಅವರ ಕೃತಿ ದಾಸ್ ಕ್ಯಾಪಿಟಲ್ ಪ್ರಸಿದ್ಧ ಕೃತಿ. ಇವರು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅವರಾಗಿರ್ತಾರೆ. ಸಮಾಜವಾದದ ಪಿತಾಮ ನೋಡಿ, ಇವರು ಕಾರ್ಲ್ ಮಾರ್ಕ್ಸ್ ಅವರನ್ನು ಸಮಾಜವಾದದ
ಪಿತಾಮಹ ಅಂತ ಕರೀತಾರೆ ಕಾರ್ಲ್ ಮಾರ್ಕ್ಸ್ ಅವರನ್ನು. ನೆಕ್ಸ್ಟ್ ನೋಡಿ, ರೂಪಾಯಿ 2.80 ಮತ್ತು 40 ಪೈಸೆ ಅನುಪಾತವೇನು ಅಂತ ಕೇಳಿದ್ದಾರೆ. ಎಷ್ಟಿದೆ? 2.80 ರೂಪಾಯಿ ಇದೆ. ವೆರಿ ಸಿಂಪಲ್, ಇದು 2.8 ಅಂತ ತಿಳ್ಕೊಳ್ಳಿ. ಇಲ್ಲಿ 40 ಪೈಸೆ, 4 × 4 = 7 = 28 ಎಷ್ಟಾಗುತ್ತೆ? 7:1 ಆನ್ಸರ್ ಯಾವುದಂದ್ರೆ ಆಪ್ಷನ್ ಡಿ ಇದೆ ನೋಡಿ, ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, x² + 4y² = 4xy ಆದರೆ ಎಕ್ಸ್ ಅನುಪಾತ ವೈ ಏನು ಅಂತ ಕೇಳಿದ್ದಾರೆ. ಆನ್ಸರ್ ಯಾವುದಪ್ಪ ಅಂತಂದರೆ ಸರಿಯಾದ ಆನ್ಸರು 1:2 ಆಗಬೇಕು. ಆನ್ಸರ್ ಎಷ್ಟು? 1:2 ಸರಿಯಾದ ಆನ್ಸರು. ಯಾವ ಥರ ಅಂತಂದರೆ ಎಕ್ಸ್ ಸ್ಕ್ವೇರ್ ಇದ್ದಲ್ಲಿ 1 ಹಾಕ್ಕೊಳ್ಳಿ, 1 square 1 ಆಗುತ್ತೆ. 2² ಅಂತಂದರೆ 4, ಎಕ್ಸ್ ಸ್ಕ್ವೇರ್ ಇದ್ದಲ್ಲಿ 1 ಇರುತ್ತೆ, ಆ್ಯಸ್ ಇಟ್ ಇಸ್ ಇಟ್ಕೊಳ್ಳಿ ವೈ. 2² 2 ಎಷ್ಟಾಗುತ್ತೆ? 2² y ಅಂತಂದರೆ 4y, 4y² ಆಯಿತು. = 4xy ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಒಂದು ಅಂಕಿಯ 40% 50 ಆದರೆ ಅಂಕಿ ಏನು ಅಂತ ಕೇಳಿದ್ದಾರೆ. ಎಷ್ಟದೋ ಗೊತ್ತಿಲ್ಲ, ಒಟ್ಟು 40%ದಷ್ಟಿದೆ, 50 ಇದೆ. 40% ಈಗ ಏನು ಮಾಡ್ಬೇಕಂತಂದರೆ ಕೊಟ್ಟಂಥ ಆಪ್ಷನ್ಸ್ ತ್ರೂ ಹೋಗೋಣ. 125, ನಮ್ಗೆ ಎಷ್ಟೋ ಗೊತ್ತಿಲ್ಲ, ಆಪ್ಷನ್ಸ್ ತ್ರೂ ಹೋಗೋಣ. 125 ಅನುಪಾತ ಎಷ್ಟು ಕೊಡಿ, ಎಷ್ಟು ಕೊಟ್ಟಿದ್ದಾರೆ? 40% ಅಂತ ಕೊಟ್ಟಿದ್ದಾರೆ, ಅದು 40% ಇಟ್ಕೊಳ್ಳಿ. ಡಿವೈಡ್ ಬೈ ಎಷ್ಟು ಆಗುತ್ತೆ? 100, 0 0 ತಗೊಳ್ಳಿ, 2 2 4 2 5 10 5 1 5 25 ಎಷ್ಟಾಗುತ್ತೆ? 50 ಐತಲ್ಲ. ಸರಿಯಾದ ಆನ್ಸರ್ ಎಷ್ಟಾಯಿತು? 50 ಕೊಟ್ಟಿದ್ದೀನಿ. 40%ದ ಎಷ್ಟಿದೆ? ಯಾವುದೋ ಒಂದು ಸಂಖ್ಯೆ 40% 50 ಆದರೆ ಅಂತ ಯಾವುದೋ ಸಂಖ್ಯೆ ನಮ್ಗೆ ಗೊತ್ತಾಯ್ತು. 125 ಸರಿಯಾದ ಆನ್ಸರ್ ನೋಡಿ. 125ರ 40% ಎಷ್ಟಾಗುತ್ತೆ? 50 ಆಗುತ್ತೆ, ಅದೇ ಸರಿಯಾದ ಆನ್ಸರು. ಈ ಥರ ಬಿಡಿಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, 1500 ರೂಪಾಯಿಯು 5 ವರ್ಷಕ್ಕೆ %6 ಸರಳ ಬಡ್ಡಿ ಪತ್ತೆ ಮಾಡಿ ಅಂತ ಕೇಳಿದರೆ, ಸರಳ ಬಡ್ಡಿ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. SI = PTR, ಅದೊಂದು ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ಬಿಡಿ. SI = PTR ಅಂತ ನೆನ್ಪಿಟ್ಕೊಂಡ್ಬಿಡಿ. ಸಿಂಪಲ್ ಇಂಟ್ರೆಸ್ಟ್ PTR/100. ಈಗ ಏನು ಕೊಟ್ಟಿದ್ದಾನೆ? ಅಸಲು ಕೊಟ್ಟಿದ್ದಾನೆ. ಎಷ್ಟಿದೆ? 1500. ಎಷ್ಟಿದೆ? 1500 ಅಸಲು ಕೊಟ್ಟಿದ್ದಾನೆ. ವರ್ಷ ಎಷ್ಟು ಕೊಟ್ಟಿದ್ದಾನೆ? 5 ವರ್ಷ. ರೇಟ್ ಎಷ್ಟು ಕೊಟ್ಟಿದ್ದಾನೆ? %6 ಅಂತ ಕೊಟ್ಟಿದ್ದಾನೆ. ಇಷ್ಟು ಹಾಕ್ಕೊಳ್ಳಿ, ಡಿವೈಡ್ ಬೈ 100. ಇವು 0 0 ಯಾಸ್ ಹೋಯ್ತು. 15 ಇದ್ಲೆ 75 75 ಆರ್ಲೆ ಎಷ್ಟು ಬರುತ್ತೆ ನೋಡಿ ಅಷ್ಟು ಆನ್ಸರು. 450 ಆಗುತ್ತೆ ಆನ್ಸರ್. 450 75 ಆರ್ಲೆ 450 ಆನ್ಸರು. ಆಪ್ಷನ್ ಸಿ ಸರಿಯಾದ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 50 ರೂಪಾಯಿಗೆ ಕೊಂಡು 60 ರೂಪಾಯಿಗೆ ಮಾರಿದರೆ ಅವನ ಲಾಭ ಎಷ್ಟು ಅಂತ ಕೇಳಿದರೆ, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ? ಒಂದು ವಸ್ತುವನ್ನು 50 ರೂಪಾಯಿ ಕೊಡ್ಕೋತಾನೆ. ನೆಕ್ಸ್ಟ್ ಎಷ್ಟು ರೂಪಾಯಿ ಮಾಡ್ತಾನೆ? 60 ರೂಪಾಯಿ. ಅದು ಫಾರ್ಮುಲ್ ಇದೆ, ಪ್ರಾಫಿಟ್ ಅಪಾನ್ ಕೊಂಡ ಬೆಲೆ, ಕಾಸ್ಟ್ ಪ್ರೈಸು ಸಿ ಅಂತ ಹಾಕ್ತೀನಿ. ಕಾಸ್ಟ್ ಪ್ರೈಸು CP × 100. ಎಷ್ಟಿದೆ? ಕೊಂಡ ಬೆಲೆ 50 ರೂಪಾಯಿ ಇದೆ. ಪ್ರಾಫಿಟ್ ಇಸ್ ಕೊಂಡ ಬೆಲೆ 50, ಕಾಸ್ಟ್ ಪ್ರೈಸ್ 50. ಪ್ರಾಫಿಟ್ ಎಷ್ಟಿತ್ತು? 50 ರೂಪಾಯಿ ಕೊಂಡು 10 ರೂಪಾಯಿ 60 ರೂಪಾಯಿ ಮಾರಿರ್ತಾನೆ, 10 ರೂಪಾಯಿ ಲಾಭ ಇತ್ತು. ಅದು ಲಾಭ ಆದ್ರೆ ಮೇಲ್ಗಡೆ ಬರ್ಕೊಳ್ಳಿ ಪ್ರಾಫಿಟ್ಟು. ನೆಕ್ಸ್ಟ್ × 100, 0 0 5 1 5 2 % ಆಯಿತು. 10 2 20 20% ಪ್ರಾಫಿಟ್ ಆಯಿತು ಅವನಿಗೆ. ಎಷ್ಟು ಪರ್ಸೆಂಟ್? ಆಪ್ಷನ್ ಬಿ ಸರಿಯಾದ ಆನ್ಸರ್ ನೋಡಿ, 20% ಪ್ರಾಫಿಟ್ಟು. ನೆಕ್ಸ್ಟ್ ನೋಡಿ, ಒಂದು ವಸ್ತುವಿನ ತೂಕವು ಅಂತ ಕೇಳಿದ್ದಾನೆ. ನೆಕ್ಸ್ಟ್ ನೋಡಿ ಆಪ್ಷನ್ಸು, ಎಲ್ಲ ಜಾಗದಲ್ಲಿ ಒಂದೇ. ಆಪ್ಷನ್ ಬಿ ಧ್ರುವಗಳಲ್ಲಿ ಹೆಚ್ಚು, ಆಪ್ಷನ್ ಸಿ ಈಕ್ವೇಟರ್ಗಳಲ್ಲಿ ಹೆಚ್ಚು, ಗುಡ್ಡಗಳಲ್ಲಿ ಮೈದಾನಕ್ಕಿಂತ ಹೆಚ್ಚು ಅಂತ ಕೇಳಿದರೆ, ಒಂದು ವಸ್ತುವಿನ ತೂಕ ಎಲ್ಲಿ ಹೆಚ್ಚಾಗಿರುತ್ತೆ ನಿಮ್ಗೆ ಗೊತ್ತಿರಬೇಕು. ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ ವ್ಯಕ್ತಿಯ ತೂಕ. ಧ್ರುವ ಪ್ರದೇಶದಲ್ಲಿ, ಧ್ರುವ ಪ್ರದೇಶ ಈ ಥರ ಇರುತ್ತೆ. ಧ್ರುವ ಪ್ರದೇಶ ಅಂತಂದರೆ ಈಕ್ವೇಟೋರಿಯಲ್, ಇದು ಧ್ರುವ ಪ್ರದೇಶ. ಇಂತ ಇಲ್ಲಿ ಯಾಕಿರುತ್ತೆ? ಗ್ರಾವಿಟಿ ಹೆಚ್ಚಾಗಿರುತ್ತೆ, ಇಲ್ಲಿ ಗುರುತ್ವ ನೀರಾಗಿ ಸಿಗೋದ್ರಿಂದ ಅಲ್ಲಿ ತೂಕವು ಹೆಚ್ಚಾಗಿರುತ್ತೆ. ಧ್ರುವ ಪ್ರದೇಶಗಳು ವಸ್ತುವಿನ ತೂಕವು ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ನೋಡಿ, ರಸಗೊಬ್ಬರಗಳಲ್ಲಿ ಇರುವ ಮೂಲ ವಸ್ತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ನೈಟ್ರೋಜನ್, ಹೈಡ್ರೋಜನ್, ಕ್ಲೋರಿನ್, ಫಾಸ್ಫರಸ್. ಯಾವುದಿರುತ್ತೆ ರಸಗೊಬ್ಬರಗಳಲ್ಲಿ ಅಂತಂದರೆ ಅತಿ ಹೆಚ್ಚಾಗಿ ನೈಟ್ರೋಜನ್ ಇರುತ್ತೆ. ನೈಟ್ರೋಜನ್ ಸರಿಯಾದ ಆನ್ಸರು. ಇನ್ನು ರಸಗೊಬ್ಬರಗಳಲ್ಲಿ ಇರುವ ಯಾವ ಇರುತ್ತೆ ಮೇಜರ್ ಕಂಪೌಂಡ್ಸ್ ಅಂತ, ನೈಟ್ರೋಜನ್, ಫಾಸ್ಫರಸ್ಸು, ಪೊಟ್ಯಾಶ್ ಇರುತ್ತೆ. NPK ಅತಿ ಹೆಚ್ಚಾಗಿರೋ ರಸಗೊಬ್ಬರದಲ್ಲಿ ಏನೇನಿರುತ್ತೆ ಅಂತ, ನೈಟ್ರೋಜನ್ನು, ಫಾಸ್ಫರಸ್ಸು, ನೆಕ್ಸ್ಟು
ಪೊಟ್ಯಾಸಿಯಮ್ ಇರುತ್ತೆ. ಅದರ ಅಣುಸೂತ್ರ ಕೇಳಿದ್ದಾನೆ ಒಂದು ಎಕ್ಸಾಮಲ್ಲಿ, ಇದರ ಅಣುಸೂತ್ರ ಎಷ್ಟಿರುತ್ತೆ, 4:2:1 ಇರುತ್ತೆ ನೋಡಿ, ರೇಷ್ಯೋ ಎಷ್ಟಿರುತ್ತೆ ಉಕ್ರದು, ಎನ್ ನೈಟ್ರೋಜನ್ 4%, ಫಾಸ್ಫರಸ್ 2%, ಪೊಟ್ಯಾಶ್ 1% ಇರುತ್ತೆ, 4:2:1 ಇರುತ್ತೆ. ಇನ್ನು ಯೂರಿಯಾದಲ್ಲಿ ಅತಿ ಹೆಚ್ಚಾಗಿರುವುದು ಏನಪ್ಪ ಅಂತಂದರೆ ನೈಟ್ರೋಜನ್ ಇರುತ್ತೆ ನೋಡಿ. ಯೂರಿಯಾದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವುದು ಯಾವುದಂತಂದರೆ ನೈಟ್ರೋಜನ್ನು. ಡಿ ಎ ಪಿ ಕೂಡ ಕೇಳಿದ್ದಾರೆ, ಡಿ ಎ ಪಿ ಫುಲ್ ಫಾರ್ಮ್ ಕೇಳಿದ್ದಾನೆ. ಡೈ ಅಮೋನಿಯಂ ಫಾಸ್ಫೇಟ್ ನೋಡಿ, ಡಿ ಎ ಪಿ ಫುಲ್ ಫಾರ್ಮು ಡೈ ಅಮೋನಿಯಂ ಫಾಸ್ಫೇಟು. ನೆಕ್ಸ್ಟ್ ನೋಡಿ, ಓಜೋನ್ ಈ ಕೆಳಕಂಡ ವಸ್ತುವಿನ ತೂಕ ಅಂತ ಕೇಳಿದ್ದಾನೆ. ಕಾರ್ಬನ್ನು, ನೈಟ್ರೋಜನ್, ಆಮ್ಲಜನಕ, ಸಲ್ಫರು. ಓಜೋನ್ ಯಾವುದರಿಂದ ಆಗಿರುತ್ತೆ ಅಂತಾರೆ, ಆಕ್ಸಿಜನ್ ಮೂಲಕ ಆಗಿರುತ್ತೆ. ಆಕ್ಸಿಜನ್ O3 ಫಾರ್ಮೇಷನು, ಓಜೋನ್ ನಾಣ ಸೂತ್ರ O3 ಆಕ್ಸಿಜನ್ 3 ಕೂಡಿ ಓಜೋನ್ ಆಗಿರುತ್ತೆ. O3 ನೋಡಿ, O2 ಅಂತಾರೆ, H2O ಅಂತಂದರೆ ವಾಟರ್, ಆದರೆ O3 ಅಂತಂದರೆ ಓಜೋನು. ನೆಕ್ಸ್ಟ್ ನೋಡಿ, ಡ್ರೈ ಐಸ್ ಎಂದರೆ ಅಂತ ಕೇಳಿದ್ದಾನೆ. ಘನ ಕಾರ್ಬನ್ ಡೈಆಕ್ಸೈಡ್, ಘನ ಸಪ್ಲೈಯರ್ ಡೈಆಕ್ಸೈಡ್, ಧ್ರುವ ಕಾರ್ಬನ್ ಡೈಆಕ್ಸೈಡ್, ಧ್ರುವ ಅಮೋನಿಯಾ ಅಂತ ಕೇಳಿದ್ದಾರೆ, ದ್ರವ ಅಮೋನಿಯಾ ಅಂತ ಕೇಳಿದ್ದಾರೆ. ಯಾವುದಂತಂದರೆ ಡ್ರೈ ಐಸ್ ಅಂತಂದರೆ ನಿಮಗೆ ಗೊತ್ತಿರಬೇಕು ಯಾವುದಪ್ಪ ಅಂತಾರೆ. ಡ್ರೈ ಐಸ್ ಅಂತಂದರೆ ಘನ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಎ ಸರಿಯಾದ ಆನ್ಸರ್ ನೋಡಿ. ಸಾಲಿಡ್ ಕಾರ್ಬನ್ ಡೈಆಕ್ಸೈಡು ಡ್ರೈ ಐಸ್ ಅಂತಂತಂದರೆ. ನೆಕ್ಸ್ಟ್ ನೋಡಿ, ಹರಿಶ್ಚಂದ್ರ ಬರೆದ ಕವಿ ಅಂತ ಕೇಳಿದ್ದಾರೆ. ಹರಿಶ್ಚಂದ್ರ ಯಾರು ಬರೆದಾರೆ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿ, ಹರಿಹರ, ರಾಘವಾಂಕ, ರನ್ನ, ಜನ್ನ. ಯಾರು ಬರೆದಾರೆ ಹರಿಹರ ಕೃತಿಯನ್ನು? ರಾಘವಾಂಕ ಬರೆದಿದ್ದಾನೆ, ರಾಘವಾಂಕ. ಈತ ಬರೆದ ಕೃತಿಗಳು ನೋಡೋದಾದರೆ, ಈತನನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ರಾಘವಾಂಕವರನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ಇವರು ಬರೆದಂಥದ್ದು ಯಾವುದಂತಂದರೆ ವೀರೇಶ ಚರಿತೆ, ಸೋಮನಾಥ ಚರಿತೆ, ಸಿದ್ಧರಾಮ ಚರಿತೆ, ಹರಿಶ್ಚಂದ್ರ. ಇವೆಲ್ಲ ವೀರೇಶ ಚರಿತೆ ಅನ್ನೋದು ಇದು ಉದ್ದಂಡ ಷಟ್ಪದಿಯ ಏಕೈಕ ಕೃತಿ ನೋಡಿ. ಉದ್ದಂಡ ಷಟ್ಪದಿಯ ಏಕೈಕ ಕೃತಿ ಯಾವುದಂತಂದರೆ ವೀರೇಶ ಚರಿತೆ, ಉದ್ದಂಡ ಷಟ್ಪದಿ ಏಕೈಕ ಕೃತಿ. ಇನ್ನು ಉಳಿದ ಮೂರಿದವಳ ಸಿದ್ಧರಾಮ ಪುರಾಣ, ಸೋಮನಾಥ ಚರಿತೆ, ಹರಿಶ್ಚಂದ್ರ ಚರಿತೆ ಇವೆಲ್ಲ ಭಾಮಿನಿ ಷಟ್ಪದಿಯಲ್ಲಿದೆ, ಉಳಿದಲ್ಲ ಭಾಮಿನಿ ಷಟ್ಪದಿ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ 1842 ಪ್ರಕಟವಾದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಹೆಸರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಬೆಂಗಳೂರು ಸಮಾಚಾರ, ಸ್ವರಾಜ್, ಮೈಸೂರು ಸಮಾಚಾರ, ಮಂಗಳೂರು ಸಮಾಚಾರ. ಯಾವುದಂತಂದರೆ ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರನ ಹಾರ್ಮನ್ ಮೂಗ್ಲಿಂಗ್ ಅವರು ಪ್ರಾರಂಭ ಮಾಡಿರ್ತಾರೆ 1842. ಹಾರ್ಮನ್ ಮೂಗ್ಲಿಂಗ್ ಅವರು ಮಂಗಳೂರು ಸಮಾಚಾರ ಪತ್ರಿಕೆ. ಇನ್ನು ಭಾರತದ ಮೊದಲ ದಿನಪತ್ರಿಕೆ ಅಂದರೆ ಬೆಂಗಾಳಿ ಗೆಜೆಟ್ ನೋಡಿ. ಭಾರತದ ಮೊದಲ ದಿನಪತ್ರಿಕೆ ಅಂತಂದರೆ ಬೆಂಗಾಳಿ ಗೆಜೆಟ್ಟು, ಕರ್ನಾಟಕದ ಅಂತಂದರೆ ಮಂಗಳೂರು ಸಮಾಚಾರ. ನೆಕ್ಸ್ಟ್ ನೋಡಿ, ಮಂಕುತಿಮ್ಮನ ಕಗ್ಗ ಬರೆದವರು ಯಾರಂತ ಕೇಳಿದರೆ ಆಪ್ಷನ್ಸ್ ನೋಡಿ, ಕೆ ವಿ ಪುಟ್ಟಪ್ಪ, ಡಿ ವಿ ಗುಂಡಪ್ಪ, ಚಿತ್ತಾಲ್, SL ಭೈರಪ್ಪ. ಯಾರಂತಂದರೆ ಮಂಕುತಿಮ್ಮನ ಕಗ್ಗ ಬರೆದವರು ಡಿ ವಿ ಜಿ. ಆಪ್ಷನ್ ಬಿ ಸರಿಯಾದ ಆನ್ಸರ್. ಡಿ ವಿ ಜಿ ಅವರ ಫುಲ್ ಫಾರ್ಮು ದೇವನಹಳ್ಳಿ ವೆಂಕಟರಾಮಯ್ಯ ಗುಂಡಪ್ಪ. ಇವರನ್ನು ಇದರ ಕೃತಿಯನ್ನು ಏನಂತ ಕರೀತಾರೆ, ಇವರ ಬಿರುದು ನೋಡೋದಾದರೆ ಮರಳು ಮುನಿಯನ ಕಗ್ಗ ಅಂತ ಕೂಡ ಕರೀತಾರೆ. ಡಿ ವಿ ಜಿ ಅವರು ಇನ್ನೊಂದು ಹೆಸರು ಏನಂತ ಕರೀತಾರೆ, ಮರಳು ಮುನಿಯನ ಕಗ್ಗ ಅಂತ ಕೂಡ ಕರೀತಾರೆ. ಇವರ ಮಗ BGL ಸ್ವಾಮಿ ನೋಡಿ, ಡಿ ವಿ ಜಿ ಅವರ ಮಗ BGL ಸ್ವಾಮಿ. ಇವರು ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ ಅಂತಂದರೆ, BGL ಸ್ವಾಮಿ ಹಸಿರು ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಸಿಕ್ಕಿದೆ. ಇನ್ನು ಡಿ ವಿ ಜಿ ಅವ್ರಿಗೆ ಕೂಡ ಸಿಕ್ಕಿದೆ. ಯಾವುದಂತಂದರೆ ಕೃತಿ ಡಿ ವಿ ಜಿ ಅವ್ರಿಗೆ ಸಿಕ್ಕಿದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಶ್ರೀಮದ್ ಭಗವತ್ ತಾತ್ಪರ್ಯ. ಇವು ತಂದೆ ಮಕ್ಕಳು ಇಬ್ಬರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ ನೋಡಿ. ಇವರಿಬ್ಬರು ಮತ್ತು ಅಲ್ಲಿ ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಪಡೆದಿದ್ದಾರೆ. ಅಪ್ಪ ಮಕ್ಕಳು ಕೂಡ ಇವರಿಬ್ಬರು, ಡಿ ವಿ ಜಿ ಮತ್ತು BGL ಸ್ವಾಮಿ, ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿಯವರು ಇಬ್ಬರು ಕೂಡ ಅಪ್ಪ ಮಕ್ಕಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದಿದ್ದು ವಿಶೇಷತೆ ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟು, ನೆಕ್ಸ್ಟ್ ನೋಡಿ, ಮೈಸೂರಿನಲ್ಲಿ 1935 ಮೊದಲನೆಯದಾಗಿ ರೇಡಿಯೋ ಸ್ಟೇಷನ್ ಸ್ಥಾಪಿಸಿದವರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ರಾಮಸ್ವಾಮಿ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ ರಾಧಾಕೃಷ್ಣನ್, ಆಪ್ಷನ್ ಡಿ MV ಗೋಪಾಲಸ್ವಾಮಿ. ನಿಮಗೆ ಗೊತ್ತಿದೆ ಆನ್ಸರ್ ಇದು MV ಗೋಪಾಲಸ್ವಾಮಿ. ಮೈಸೂರಿನಲ್ಲಿ ಪ್ರಾರಂಭಗೊಂಡಿದೆ ನೋಡಿ, ಮೈಸೂರಿನಲ್ಲಿ 1935 ರೇಡಿಯೋ ಸ್ಟೇಷನನ್ನು ಪ್ರಾರಂಭ ಆಗಿರುತ್ತೆ. ಇನ್ನು ಕಲಬುರಗಿಯಲ್ಲಿ ದೂರದರ್ಶನ ಪ್ರಾರಂಭಗೊಂಡಿದ್ದು ಕಲಬುರಗಿಯಲ್ಲಿ ನೋಡಿ, ಕರ್ನಾಟಕದಲ್ಲಿ ಮೊದಲು ಕಲಬುರಗಿಯಲ್ಲಿ ದೂರದರ್ಶನ ಪ್ರಾರಂಭಗೊಂಡಿರುತ್ತೆ. ನೆಕ್ಸ್ಟ್ ನೋಡಿ, ಸ್ಪಾರ್ಕ್ ಪ್ಲಗ್ಗಳನ್ನು ಈ ಕೆಳಕಂಡಗಳಲ್ಲಿ ಬಳಸುವರು ಅಂತ ಕೇಳಿದೆ. ಪ್ಲಗ್ ಎಲ್ಲಿ ಬಳಸ್ತಾರೆ ಸ್ಪಾರ್ಕ್ ಪ್ಲಗ್ಗು? ಪೆಟ್ರೋಲ್ ಇಂಜಿನ್ಗಳಲ್ಲಿ ಬಳಸ್ತಾರೆ. ಪೆಟ್ರೋಲ್ ಇಂಜಿನ್ಗಳಲ್ಲಿ ಆಪ್ಷನ್ ಸಿ ಸರಿಯಾದ ಆನ್ಸರ್. ಪೆಟ್ರೋಲ್ ಇಂಜಿನ್ಗಳಲ್ಲಿ ಬಳಸ್ತಾರೆ. ಯಾವಾಗ ಕಂಡುಹಿಡಿದ್ದಾರೆ ಅಂತಂದರೆ, ಸ್ಪಾರ್ಕ್ ಪ್ಲಗ್ಗಳನ್ನು
1884 ಪೆಟ್ರೋಲ್ ಇಂಜಿನ್ ಅನ್ನ ಕಂಡುಹಿಡಿತಾರೆ. 1884 ಈ ಪ್ರಸ್ತುತ ಬಳಸುತ್ತಿರುವ ಎಷ್ಟನೇ ಆಯಿಲ್ ಅಂತಂದರೆ BS6 ಆಯಿಲ್ ಅನ್ನು ಬಳಸ್ತಾರೆ. ಭಾರತ್ ಸ್ಟೇಜ್ 6 ಅನ್ನು ಬಳಸ್ತಾ ಇದ್ದಾರೆ. ಇದನ್ನು ಪ್ರಾಯೋಗಿಕವಾಗಿ ONGC ಅವರು ತೊಗೊಂಡಿದ್ದಾರೆ. ನೆಕ್ಸ್ಟ್ ನೋಡಿ, ಒಂದು ವೇಳೆ ಪಗಡೆ ದಾಳಗಳನ್ನು ಒಟ್ಟಿಗೆ ಎಸೆದರೆ ಎರಡು ದಾಳಗಳ ಒಟ್ಟು ಮೊತ್ತದ 7 ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಆನ್ಸರ್ ಏನಿದೆ ಯಾವುದು ಅಲ್ಲ, ಯಾಕಂದರೆ ಇದು ಸರಿಯಾಗಿ ಕೊಟ್ಟಿರೋದಲ್ಲಿ ಕೊಟ್ಟಿರೋ ವಿವರಣೆ ಸರಿಯಾಗಿರೋ ಕ್ವೆಶನ್ನು ರಾಂಗ್ ಇರುತ್ತೆ. ಆನ್ಸರ್ ಏನಾಗಿದೆ ಯಾವುದು ಅಲ್ಲ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ರಾಜ್ಯಗಳನ್ನು ಪ್ರಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, 1947, 1950, 1952. ಆಪ್ಷನ್ ಡಿ 1956 ಯಾವುದಂತಂದರೆ ಸರಿಯಾದ ಆನ್ಸರು 1956. ಯಾವ ಆಯೋಗದ ಮೂಲಕ ಮಾಡ್ತಾರೆ ಅಂದರೆ ಫಜಲ್ ಅಲಿ ಆಯೋಗದ ಶಿಫಾರಸಿನ ಮೂಲಕ ರಾಜ್ಯಗಳನ್ನು ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡ್ತಾರೆ. ಅದರ ಸದಸ್ಯತ್ವರು ಎಚ್ ಎನ್ ಕುಂಜ್ರು ಅವರು ಮತ್ತು ಕೆ ಎಂ ಪಣಿಕರು. ಫಜಲ್ ಅಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರೆ ಸದಸ್ಯರು ಎಚ್ ಎನ್ ಕುಂಜ್ರು ಮತ್ತು ಕೆ ಎಂ ಪಣಿಕರ್ ಅವರು. ಇನ್ನು ಆಂಧ್ರ ಪ್ರದೇಶ ಮೊದಲು ಆಗಿರುತ್ತೆ ನೋಡಿ, ಮೊದಲು ಆಂಧ್ರ ಪ್ರದೇಶ ಚೆನ್ನೈನಿಂದ ಮದ್ರಾಸ್ ಪ್ರಾಂತ್ಯದಿಂದ ಆಂಧ್ರ ಪ್ರದೇಶ ಮೊದಲ ರಾಜ್ಯ ಆಗಿ ಉದಯ. ಯಾಕಂತಂದರೆ ಪೊಟ್ಟಿ ಶ್ರೀರಾಮುಲು ಅವರು 58 ದಿನ ಸತತವಾಗಿ ಉಪವಾಸ ಮಾಡಿ ಮರಣವಂತಾರೆ. ಅದರ ಸಲುವಾಗಿ ಆಂಧ್ರ ಪ್ರದೇಶ ಮೊದಲ ರಾಜ್ಯವಾಗಿ ಉದಯವಾಗಿದೆ. ಭಾಷೆ ಆರು ಆಧಾರದ ಮೇಲೆ ಉದಯಿಸಿದ ಮೊದಲ ರಾಜ್ಯ ಆಂಧ್ರ ಪ್ರದೇಶ. ಈಗ ಪ್ರಸ್ತುತ ಎಷ್ಟು ರಾಜ್ಯಗಳಿವೆ ಅಂತ ನಿಮ್ಗೆ ಗೊತ್ತಿರಬೇಕು. 28 ರಾಜ್ಯಗಳಿವೆ, 8 ಕೇಂದ್ರಾಡಳಿತ ಪ್ರದೇಶಗಳು. ನೆಕ್ಸ್ಟ್ ನೋಡಿ, ಕೂಡಂಕುಳಂ ಪ್ರದೇಶವು ಪ್ರಸಿದ್ಧವಾಗಿದ್ದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಪರಮಾಣು ವಿದ್ಯುತ್ ಸ್ಥಾವರ, ಆಪ್ಷನ್ ಬಿ ಉಷ್ಣ ವಿದ್ಯುತ್ ಸ್ಥಾವರ, ಆಪ್ಷನ್ ಸಿ ಟೈಡಲ್ ವಿದ್ಯುತ್ ಸ್ಥಾವರ, ಆಪ್ಷನ್ ಡಿ ಜಲ ವಿದ್ಯುತ್ ಸ್ಥಾವರ. ಯಾವುದಂತಾರೆ ಕೂಡಂಕುಳಂ ಪ್ರದೇಶವು ನಿಮಗೆ ಗೊತ್ತಿರಬೇಕು. ಯಾವುದಂತಾರೆ ಕೂಡಂಕುಳಂ ತಮಿಳುನಾಡಲ್ಲಿ ಬರುತ್ತೆ. ಯಾವುದಕ್ಕೆ ಸ್ಪಮಿಸ್ ಅಂತಂದರೆ ಪರಮಾಣು ವಿದ್ಯುತ್ ಸ್ಥಾವರ, ಪರಮಾಣು ವಿದ್ಯುತ್ ಸ್ಥಾವರ. ಇನ್ನು ಕರ್ನಾಟಕದಲ್ಲಿ ಯಾವುದಿದೆ ಅಂತಂದರೆ ಕೈಗಾದಲ್ಲಿದೆ ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ. ಅದು ಕೂಡ ಅಣು ವಿದ್ಯುತ್ ಪರಮಾಣು ವಿದ್ಯುತ್ ಸ್ಥಾವರ ನೋಡಿ ಕೈಗಾ. ಇನ್ನು ಭಾರತದ ಮೊದಲ ಅಣು ಪರಮಾಣು ವಿದ್ಯುತ್ ಸ್ಥಾವರ ಯಾವುದಂತಂದರೆ ತಾರಾಪುರ ನೋಡಿ, ತಾರಾಪುರ ಮಹಾರಾಷ್ಟ್ರದ ತಾರಾಪುರದಲ್ಲಿ ಪ್ರಾರಂಭಗೊಂಡಿದೆ. 1969 ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ತಾರಾಪುರ ಮಹಾರಾಷ್ಟ್ರದಲ್ಲಿ. ನೆಕ್ಸ್ಟ್ ನೋಡಿ, ಭಾರತದ 2011 ಜನಗಣತಿಯ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತವಿರುವ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಯಾವುದಂತಂದರೆ ಹರಿಯಾಣ ನೋಡಿ, ಹರಿಯಾಣ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯವಾಗಿದೆ 2011 ಜನಗಣತಿಯ ಆಧಾರದ ಮೇಲೆ. ಇನ್ನು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ನೋಡೋದಾದರೆ ಕೇರಳ ನೋಡಿ, ಕೇರಳ ಫಸ್ಟ್ ಇರುತ್ತೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ 2011 ಜನಗಣತಿಯ ಪ್ರಕಾರ. ಇನ್ನು ನಮ್ಮ ಯಾವುದಪ್ಪ ನಮಗೆ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ನೋಡೋದಾದರೆ ಕರ್ನಾಟಕದ ಯಾವ ಜಿಲ್ಲೆ ಅಂತಂದರೆ ಬೆಂಗಳೂರು ನಗರ ಅತಿ ಕಡಿಮೆ ಹೊಂದಿದರೆ ಅತಿ ಹೆಚ್ಚು ಉಡುಪಿ ಜಿಲ್ಲೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆಯಾಗಿರುತ್ತೆ. ನೆಕ್ಸ್ಟ್ ನೋಡಿ, 75ನೇ ಪ್ರಶ್ನೆ, ಭಾರತ ಸರ್ಕಾರದ ಕಾಯ್ದೆ 1919 ಹೀಗೆ ಹೀಗೂ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಮಾರ್ಲೆ ಮಿಂಟೋ ಸುಧಾರಣೆಗಳು, ಆಪ್ಷನ್ ಬಿ ವ್ಯಾವಲ್ ಸುಧಾರಣೆಗಳು, ಆಪ್ಷನ್ ಸಿ ಮೌಂಟೆಗು ಚೆಲ್ಸ್ಫರ್ಡ್ ಸುಧಾರಣೆಗಳು, ಆಪ್ಷನ್ ಡಿ ಮೌಂಟ್ ಬ್ಯಾಟನ್ ಸುಧಾರಣೆಗಳು. ಯಾವುದಂತಂದರೆ 1919 ಕಾಯ್ದೆಯನ್ನು ಮೌಂಟೆಗು ಚೆಲ್ಸ್ಫರ್ಡ್ ಸುಧಾರಣೆ ಚಳವಳಿಗಳು ಅಂತ ಕರೀತಾರೆ 1919. ಇನ್ನು 1909 ಏನಂತ ಕರೀತಾರೆ, ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ 1909. ಮಿಂಟೋ ಮಾರ್ಲೆ ಕರೆದರೆ 1919 ಮೌಂಟೆಗು ಚೆಲ್ಸ್ಫರ್ಡ್ ಚಳವಳಿ ಅಂತ ಇದು ಸುಧಾರಣೆ ಅಂತ ಕರೀತಾರೆ. ಆವಾಗ ರೌಲತ್ ಕಾಯ್ದೆ ಬಂದಿರುತ್ತೆ 1919 ರೌಲತ್ ಕಾಯ್ದೆ. ಇನ್ನು ರೌಲತ್ ಕಾಯ್ದೆಯನ್ನು ಪ್ರತಿಭಟಿಸಿ 1919 ಜಲಿಯನ್ ವಾಲಾಭಾಗ ದುರಂತ ನಡೆಯುತ್ತೆ. ಜಲಿಯನ್ ವಾಲಾಭಾಗ ದುರಂತ ತನಿಖೆ ಮಾಡಲು ಬಂದಂಥ ಸಮಿತಿ ಹಂಟರ್ ಆಯೋಗ ಬಂದಿರುತ್ತೆ ನೋಡಿ, ಹಂಟರ್ ಆಯೋಗ 1919. ನೆಕ್ಸ್ಟ್ ನೋಡಿ, ಮನಸ್ಮೃತಿ ವಿವರಿಸುವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಅರ್ಥಶಾಸ್ತ್ರ, ರಾಜಕೀಯ, ಆಡಳಿತ, ಕಾನೂನು. ಮನುಸ್ಮೃತಿ ಯಾವುದನ್ನು ವಿವರಣೆ ಮಾಡುತ್ತೆ ನಿಮ್ಗೆ ಗೊತ್ತಿರಬೇಕು. ಮನುಸ್ಮೃತಿ ಕಾನೂನನ್ನು ವಿವರಣೆ ಮಾಡುತ್ತೆ. ಮನುಸ್ಮೃತಿಯ ಯಾವುದನ್ನು ವಿವರಿಸುತ್ತೆ, ಕಾನೂನು. ಇನ್ನು ಅರ್ಥಶಾಸ್ತ್ರದ ಪಿತಾಮ ಯಾರಂತಂದರೆ ಅರ್ಥಶಾಸ್ತ್ರದ ಪಿತಾಮ, ಭಾರತ ಅರ್ಥಶಾಸ್ತ್ರದ ಪಿತಾಮ ಕೌಟಿಲ್ಯ ಅಥವಾ ಚಾಣಕ್ಯ ಅಂತ ಕರಿತೀವಿ. ಇನ್ನು ಓವರಾಲ್ ಆಗಿ ಅರ್ಥಶಾಸ್ತ್ರದ ಪಿತಾಮ ಅಂತ ನೋಡಿದರೆ ಆ್ಯಡಮ್ ಸ್ಮಿತ್ ಅವ್ರನ್ನ ಅರ್ಥಶಾಸ್ತ್ರದ ಪಿತಾಮ ಅಂತ ಕರಿತೀವಿ. ಈ ಅರ್ಥಶಾಸ್ತ್ರ ಚಾಣಕ್ಯ ಬರೆದಂಥ ಅರ್ಥಶಾಸ್ತ್ರ ಪುಸ್ತಕವು ಎಲ್ಲಿ ಸಿಕ್ಕಿದೆ ಅಂತ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಸಿಕ್ಕಿರುತ್ತೆ. ಅದನ್ನು ಯಾರನ್ನು ಪ್ರಪ್ರಥಮವಾಗಿ ಓದಿದವರು ಅಂತಂದರೆ ಆರ್ ಶ್ಯಾಮಶಾಸ್ತ್ರಿ ಅವರು ಓದಿರ್ತಾರೆ. ಆರ್ ಶ್ಯಾಮಶಾಸ್ತ್ರಿ ಅವರು ಚಾಣಕ್ಯನು ಬರೆದ ಅರ್ಥಶಾಸ್ತ್ರದ ಮೊಟ್ಟ ಮೊದಲು ಗುರುತಿಸುವ ಯಾರಂತಂದರೆ ಆರ್ ಶ್ಯಾಮಶಾಸ್ತ್ರಿ. ನೆಕ್ಸ್ಟ್ ನೋಡಿ,
ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು? ಆಪ್ಷನ್ಸ್ ನೋಡಿ, ಲಾಹೋರ್ ಅಧಿವೇಶನ 1929, ಆಪ್ಷನ್ ಬಿ ಮದ್ರಾಸ್ ಅಧಿವೇಶನ 1927, ಆಪ್ಷನ್ ಸಿ ಅಹಮದಾಬಾದ್ ಅಧಿವೇಶನ 1921, ಆಪ್ಷನ್ ಡಿ ಗಯಾ ಅಧಿವೇಶನ 1922 ಅಂತ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಆನ್ಸರ್ ನಿಮ್ಗೆ ಗೊತ್ತಿರಬೇಕು. ಪೂರ್ಣ ಸ್ವರಾಜ್ ಘೋಷಣೆ ಮಾಡಿದ್ದು ಲಾಹೋರ್ ಅಧಿವೇಶನದಲ್ಲಿ 1929 ಜವಾಹರ್ಲಾಲ್ ನೆಹರು ಅವರು ಆ ಅಧಿವೇಶನವನ್ನು ವಹಿಸಿಕೊಂಡು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ಅವರು ವಹಿಸಿಕೊಂಡಿರ್ತಾರೆ. ಯಾವ ನದಿಯ ದಂಡೆಯ ಮೇಲೆ ನಡೆದಿದೆ ಅಂತ ರಾವಿ ನದಿಯ ಬಲ ದಂಡೆಯ ಮೇಲೆ ಅಧಿವೇಶನ ನಡೆದಿರ್ತಾರೆ 1929. 1930 ಜನವರಿ 26 ಸಂಪೂರ್ಣ ಸ್ವಾತಂತ್ರ್ಯ ಚಳವಳಿ ಆಚರಣೆ ಮಾಡ್ತಾರೆ. 1930 ಜನವರಿ 26 ಸಂಪೂರ್ಣ ಸ್ವರಾಜ್ ಘೋಷಣೆ ಆಚರಣೆ ಮಾಡಿರ್ತಾರೆ. ಆ ದಿನವನ್ನು 1950 ಜನವರಿ 26 ಭಾರತದಲ್ಲಿ ಗಣರಾಜ್ಯೋತ್ಸವ ಜಾರಿಗೆ ಬಂತು. ಅವತ್ತು ಸಂವಿಧಾನ ಜಾರಿಗೆ ಬಂದ ದಿನ ನೋಡಿ 1950. ಆ ದಿನದ ನೆನಪಿಗಾಗಿ ಜನವರಿ 26 ಸಂವಿಧಾನ ಜಾರಿಗೆ ಬರುತ್ತೆ. ನೆಕ್ಸ್ಟ್ ನೋಡಿ, 1930 ಮಹಾತ್ಮ ಗಾಂಧಿಯವರು ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಅಂತ ಕೇಳಿದ್ದಾರೆ. ಪೋರಬಂದರಿನಿಂದ, ಸೇವಾಗ್ರಾಮದಿಂದ, ಆಪ್ಷನ್ ಸಿ ಸಬರಿಮತಿಯಿಂದ, ಆಪ್ಷನ್ ಡಿ ದಂಡಿಯಿಂದ. ನಾಗರಿಕ ಅಸಹಕಾರ ಅಂತಂದರೆ ದಂಡಿ ಸತ್ಯಾಗ್ರಹ ಅಥವಾ ಕಾನೂನು ಭಂಗ ಚಳವಳಿ ಎಲ್ಲಿಂದ ಕೈಗೊಂಡರು ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿರಬೇಕು, ಸಬರಿಮತಿ ಆಶ್ರಮದಿಂದ ಕೈಗೊಂಡಿರ್ತಾರೆ ಗಾಂಧೀಜಿಯವರು. ಸಬರಿಮತಿ ಆಶ್ರಮದಿಂದ ಯಾವಾಗ ಕೈಗೊಂಡಿರ್ತಾರೆ? ದಿನಾಂಕ 1930 ಮಾರ್ಚ್ 12 ಯಾವ ತಾರೀಕು? ಮಾರ್ಚ್ 12 ನೆನಪಿನಲ್ಲಿಟ್ಕೊಳ್ಳಿ, ಮಾರ್ಚ್ 12. ದಂಡಿ ಹೋಗಿ ತಲುಪಿದ್ದು ಯಾವಾಗ ಅಂತಂದರೆ ಏಪ್ರಿಲ್ 16 ದಂಡಿ ಹೋಗಿ ತಲುಪಿರ್ತಾರೆ. ದಂಡಿ ಹೋಗಿ ತಲುಪಿದ್ದು ಏಪ್ರಿಲ್ 16. ಒಟ್ಟು ಎಷ್ಟು ಜನ ಹೋಗಿರ್ತಾರೆ ಅಂದರೆ 78 ಜನ. ಅತಿ ಹಿರಿಯ ವ್ಯಕ್ತಿ ಮಹಾತ್ಮ ಗಾಂಧೀಜಿ, ಆದರೆ ಅತಿ ಕಿರಿಯ ವ್ಯಕ್ತಿ ಕರ್ನಾಟಕದವರಾದಂಥ ಮೈಲಾರ್ ಮಹಾದೇವಪ್ಪ. ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಕೇಳಿದ್ದಾರೆ ಒಂದ್ಸರಿ, ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಂತಾರೆ? ಮೈಲಾರ್ ಮಹಾದೇವಪ್ಪ. ಮೈಲಾರ್ ಮಹಾದೇವಪ್ಪರನ್ನು ಇತ್ತೀಚೆಗೆ ಹಾವೇರಿ ರೈಲ್ವೆ ನಿಲ್ದಾಣವನ್ನು ಮೈಲಾರ್ ಮಹಾದೇವಪ್ಪ ಅಂತಂದು ಮರುನಾಮಕರಣ ಮಾಡಲಾಗಿದೆ. ನೋಡಿ, ಎಕ್ಸಾಮಲ್ಲಿ ಕೇಳಬಹುದು, ನೆಕ್ಸ್ಟ್ ಬರೋ PSI ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಬಹುದು. ನೆಕ್ಸ್ಟ್ ನೋಡಿ, ಪ್ಲಾಸಿ ಕದನ ಸಂಭವಿಸಿದ ವರ್ಷ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, 1757, 1857, 1764, 1776. ಯಾವಾಗ ಅಂತಂದರೆ ಪ್ಲಾಸಿ ಕದನ ನಡೆದ ವರ್ಷ ನಿಮ್ಗೆ ಗೊತ್ತಿರಬೇಕು. ಪ್ಲಾಸಿ ಕದನ 1757 ನಡೆದಿರುತ್ತೆ. 1757 ಪ್ಲಾಸಿ ಕದನ ಯಾರ ನಡುವೆ ನಡೆದಿರುತ್ತೆ? ರಾಬರ್ಟ್ ಕ್ಲೇವ್ ವರ್ಸಸ್ಸು ಸಿರಾಜು ಉದ್ದೋಲ್ ನಡುವೆ ಆಗಿರುತ್ತೆ. ಸಿರಾಜು ಉದ್ದೋಲ್ ನಡುವೆ 1757. ಆವಾಗ ಪ್ಲಾಸಿ ಕದನಕ್ಕಿಂತ ಮುಂಚೆ ಕಾರಣವಾದ ದುರಂತ ಯಾವುದಂತಾರೆ? ಕಪ್ಪು ಕೋಣೆ ದುರಂತ ಪ್ಲಾಸಿ ಕದನಕ್ಕೆ ಕಾರಣವಾಗಿರುತ್ತೆ, ಕಪ್ಪು ಕೋಣೆ ದುರಂತ. ಇನ್ನು 1764 ಬಕ್ಸಾರ್ ಕದನವಾಗಿದೆ. ನೋಡಿ, 1764 ಬಕ್ಸಾರ್ ಕದನ. ಇನ್ನು 1760 ವಾಂಡಿವಾಸ್ ಕದನ ಆಗಿರುತ್ತೆ. 1760 ವಾಂಡಿವಾಸ್ ಕದನ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನವರಲ್ಲಿ ಯಾರು ಸತಿ ಪದ್ಧತಿ ನಿಲ್ಲಿಸುವುದಕ್ಕೆ ನಿಮಿತ್ತವಾದವರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಲಾರ್ಡ್ ವಾರ್ನೆಸ್ಟಿಂಗ್, ಆಪ್ಷನ್ ಬಿ ಲಾರ್ಡ್ ಡೌಲೋಸಿ, ಆಪ್ಷನ್ ಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್, ಆಪ್ಷನ್ ಡಿ ಲಾರ್ಡ್ ಕಾರ್ನ್ವಾಲಿಸ್. ಯಾರಾಗಿರ್ತಾರೆ ಸತಿ ಸಹಗಮನ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದಂಥ ಗೌರ್ನರ್ ಯಾರಂತಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗು. 1829 ರಾಜಾರಾಮ್ ಮೋಹನ್ ರಾಯ್ ಅವರ ಬೆಂಬಲದೊಂದಿಗೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ನಿಷೇಧವನ್ನು ಮಾಡ್ತಾರೆ, ಸತಿ ಸಹಗಮನ ಪದ್ಧತಿ ನಿಷೇಧವನ್ನು ಮಾಡಿರ್ತಾರೆ. ನಿಮ್ಗೆ ಗೊತ್ತಿರಬೇಕು, 1828 ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಪ್ರಾರಂಭಿಸುತ್ತಾರೆ. ಇನ್ನು ನೋಡೋದಾದರೆ ಯಾವ ಗೌರ್ನರ್ಗಳು, ಬ್ರಿಟಿಷ್ ಗೌರ್ನರ್ಗಳು ಏನೇನು ಮಾಡಿದ್ದಾರೆ ಅಂತಂದರೆ, ಕಾರ್ನ್ವಾಲಿಸ್ ಅವರು ಕಾಯಂ ಜಮೀನ್ದಾರಿ ಪದ್ಧತಿ ತಂದರೆ, ಲಾರ್ಡ್ ಡೌಲೋಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತರ್ತಾರೆ. ಲಾರ್ಡ್ ಡೌಲೋಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತಂದಿರ್ತಾರೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿ ತಂದವರು ನಿಮ್ಗೆ ಗೊತ್ತಿರಬೇಕು, ಲಾರ್ಡ್ ವೆಲೆಸ್ಲಿ ಅವರು ತಂದಿರ್ತಾರೆ ಸಹಾಯಕ ಸೈನ್ಯ ಪದ್ಧತಿ. ವೆಲೆಸ್ಲಿ ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನು ತಂದಿರ್ತಾರೆ. ಇನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಕಾರ್ನ್ವಾಲಿಸು. ನೆಕ್ಸ್ಟ್ ನೋಡಿ, ತೆರಿಗೆ ಹಾಗೂ ಇತರ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಭಾರತ ಸಾದಿಲ್ವಾರ್ ನಿಧಿ, ಆಪ್ಷನ್ ಬಿ ಭಾರತ ಸಂಚಿತ ನಿಧಿ, ಆಪ್ಷನ್ ಸಿ ಪ್ರಧಾನಮಂತ್ರಿ ಪರಿಹಾರ ನಿಧಿ,
ಆಪ್ಷನ್ ಡಿ ಸಾರ್ವಜನಿಕ ಖಾತೆ ಅಂತ ಕೇಳಿದ್ರೆ ಎಲ್ಲಿ ಬರುತ್ತೆ ಅಂತಂದರೆ ಭಾರತದ ಸಂಚಿತ ನಿಧಿಯೊಳಗೆ ಬಂದು ಸೇರ್ಪಡೆಯಾಗಿರುತ್ತೆ. ಭಾರತ ಸಂಚಿತ ನಿಧಿ ತಿಳಿಸುವ ಆರ್ಟಿಕಲ್ ನೋಡೋದಾದ್ರೆ ವಿಧಿಯ 260 ಭಾರತದ ಸಂಚಿತ ನಿಧಿ ಪ್ರಸ್ತುತ ಯಾರ ಅಧೀನದಲ್ಲಿದೆ ಅಂತಂದರೆ ಪ್ರಸ್ತುತ ಆರ್ ಬಿ ಐ ಅಧೀನದಲ್ಲಿದೆ ನೋಡಿ. ಭಾರತದ ಸಂಚಿತ ನಿಧಿ ಆರ್ ಬಿ ಐ ಅಧೀನದಲ್ಲಿದೆ. ಈ ಭಾರತ ಸಂಚಿತ ನಿಧಿಯನ್ನು ಯಾರ ಶಿಫಾರಸಿನ ಮೂಲಕ ಮಾಡ್ಬೋದು ಅಂತಂದರೆ ಸಂಸತ್ತಿನ ಶಿಫಾರಸಿನ ಮೂಲಕ ಸಂಚಿತ ನಿಧಿಯನ್ನು ಆರ್ ಬಿ ಐ ಅಂಡರದಲ್ಲಿ ಕೊಡಲಾಗಿದೆ ಪ್ರಸ್ತುತ. ಇನ್ನು ಸಾದಿಲ್ವಾರ್ ನಿಧಿ 267 ವಿಧಿ ಹೇಳುತ್ತೆ ಎಮರ್ಜೆನ್ಸಿ ಫಂಡನ್ನು ರಾಷ್ಟ್ರಪತಿಯವರ ಅಧೀನದಲ್ಲಿ ಇರುತ್ತೆ. ಎಮರ್ಜೆನ್ಸಿ ಫಂಡು ರಾಷ್ಟ್ರಪತಿಯವರ ಅಧೀನದಲ್ಲಿದೆ. ನೆಕ್ಸ್ಟ್ ನೋಡಿ, ಭಾರತೀಯ ಸಂವಿಧಾನದ 7 ಅನುಸೂಚಿಯಲ್ಲಿನ ವಿಷಯಗಳಾದ ಪೊಲೀಸ್ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆ ಈ ಪಟ್ಟಿಯಲ್ಲಿವೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ರಾಜಪಟ್ಟಿ, ಒಕ್ಕೂಟ ಪಟ್ಟಿ, ಸಮವರ್ತಿ ಪಟ್ಟಿ, ಆಪ್ಷನ್ ಡಿ ಮೇಲಿನ ಎಲ್ಲ ಪಟ್ಟಿಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಆನ್ಸರ್ ಯಾವ್ದು ನೋಡೋದಾದರೆ ಇದು ಎಲ್ಲಿ ಬರುತ್ತೆ ಅಂತಂದರೆ ರಾಜಪಟ್ಟಿಯಲ್ಲಿದೆ ಪ್ರಸ್ತುತ. ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯಲ್ಲಿದೆ ಅಂತಂದರೆ ರಾಜಪಟ್ಟಿಯಲ್ಲಿ ಬರುತ್ತೆ, ರಾಜಪಟ್ಟಿಯಲ್ಲಿ ಬರುತ್ತೆ. ಇನ್ನು ಕೇಂದ್ರ ಮತ್ತು ರಾಜ್ಯ ರಾಷ್ಟ್ರ ಇವೆಲ್ಲ ಯಾರ ಅಧೀನದಲ್ಲಿ ಇರುತ್ತೆ ಅಂತಂದರೆ ರಾಷ್ಟ್ರಪತಿ, ಇದು ಕೇಂದ್ರದ ಎಲ್ಲ ಸಂಬಂಧಪಟ್ಟು ಅಲ್ಲ, ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರಕ್ಕೆ ಸಂಬಂಧಪಟ್ಟು ಗಡಿ ಮತ್ತು ರಕ್ಷಣೆ, ವಿದೇಶಾಂಗ ಒಕ್ಕೂಟ ಒಪ್ಪಂದಗಳು ಇವೆಲ್ಲ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, ಭಾರತದ ಪ್ರಸ್ತುತ ನ್ಯಾಯಮೂರ್ತಿ ಯಾರಂತ ಕೇಳಿದ್ದಾರೆ ಅವಾಗ ಪರೀಕ್ಷೆ ನಡೆದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅಂತ ಕೇಳಿದ್ರೆ ಅವಾಗ ಈಗ ಪ್ರಸ್ತುತ ನೋಡೋದಾದರೆ ಶರದ್ ಅರವಿಂದ್ ಬೋಬ್ಡೆ ಅವರಿದ್ದಾರೆ ಪ್ರಸ್ತುತ. ಯಾರಿದ್ದಾರೆ? ಶರದ್ ಅರವಿಂದ್ ಬೋಬ್ಡೆ ಅವರು ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಎಸ್ ಎ ಬೋಬ್ಡೆ ಅವರು ಎಷ್ಟನೇದವರು ಅಂತಂದರೆ ವ್ಯಕ್ತಿಗತ 47 ಶರದ್ ಅರವಿಂದ್ ಬೋಬ್ಡೆ ಅವರು. ಇನ್ನು ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸುವ ಆರ್ಟಿಕಲ್ ನೋಡೋದಾದರೆ 124 ವಿಧಿಯಿಂದ 147 ವಿಧಿಯವರೆಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಸಂಬಂಧಪಟ್ಟಿರುತ್ತೆ. ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಮತ್ತು ಪ್ರಮಾಣ ವಚನವನ್ನು ಅವರೇ ಬೋಧನೆ ಮಾಡ್ತಾರೆ. ಈ ಪ್ರಸ್ತುತ ಶರದ್ ಅರವಿಂದ್ ಬೋಬ್ಡೆ ಆದರೆ ಮೊದಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಂತಂದರೆ ಎಚ್ ಜೆ ಕಾನಿಯಾ ಅವರು ಇರ್ತಾರೆ, ಮೊದಲ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಎಚ್ ಜೆ ಕಾನಿಯಾ. ನೆಕ್ಸ್ಟ್ ನೋಡಿ, ಭಾರತ ಸಂವಿಧಾನದ ಈ ಕೆಳಗಿನ ಅನುಚ್ಛೇದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಬಗ್ಗೆ ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಅನುಚ್ಛೇದ 371 ಆಪ್ಷನ್ ಬಿ, ಅನುಚ್ಛೇದ 371 ಎಚ್ ಆಪ್ಷನ್ ಸಿ, ಅನುಚ್ಛೇದ 371 ಐ ಆಪ್ಷನ್ ಡಿ, 371 ಜೆ ಅಂತ ಯಾವಾಗ ಗೊತ್ತಿರಬೇಕು. ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆ ಮೀಸಲಾತಿಯನ್ನು ಕೊಡಲಾಗಿದೆ. 371 ಜೆ ಯಾವ ತಿದ್ದುಪಡಿ ಮೂಲಕ ಅಂತಂದರೆ ಸಂವಿಧಾನಕ್ಕೆ 98 ತಿದ್ದುಪಡಿ ಮಾಡಿ, ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮಾಡಿ, 98 ತಿದ್ದುಪಡಿ ಮಾಡಿ. ಒಟ್ಟು 6 ರಾಜ್ಯಗಳು ಇದು ಪ್ರಸ್ತುತ, ಒಟ್ಟು 6 ರಾಜ್ಯಗಳು ಇರುತ್ತೆ ಈಗ ಪ್ರಸ್ತುತ. ಎಷ್ಟಿವೆ? 7 ರಾಜ್ಯಗಳನ್ನು ಈಗ ಯಾಕಂತಂದರೆ ಬಳ್ಳಾರಿಯಿಂದ ವಿಜಯನಗರ ಒಂದು ಜಿಲ್ಲೆಯಾಗುವುದು, ಆದ್ದರಿಂದ ಒಟ್ಟು 7 ಜಿಲ್ಲೆಗಳು ಯಾವಂತಂದರೆ ಕಲಬುರಗಿ, ಬೀದರು, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ. ಒಟ್ಟು 7 ಜಿಲ್ಲೆಗಳಿಗೆ 371 ಜೆ ಅನ್ವಯವಾಗಲಿದೆ. ಒಟ್ಟು 7 ಜಿಲ್ಲೆಗಳಿಗೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಹೈದರಾಬಾದ್ ಕರ್ನಾಟಕ, ಅಥವಾ ಈಗ ಪ್ರಸ್ತುತ ಇದನ್ನು ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಅದರ ಕೇಂದ್ರ ಕಚೇರಿ ಕಲಬುರಗಿಯಲ್ಲಿದೆ ನೋಡಿ, ಕೇಂದ್ರ ಕಚೇರಿ ಕಲಬುರಗಿ. ನೆಕ್ಸ್ಟ್ ನೋಡಿ, ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಸರಿಯಾದ ಉತ್ತರ ವಿವರ ಸಂಕೇತವನ್ನು ಆರಿಸಿ ಕೇಳಿದ್ದಾರೆ. ಪಟ್ಟಿ 1 ಏನು ಕೊಟ್ಟಿದ್ದಾನೆ? ಆರ್ಟಿಕಲ್ ಕೊಟ್ಟಿದ್ದಾನೆ, ಅನುಚ್ಛೇದ 54, ಅನುಚ್ಛೇದ 75, ಅನುಚ್ಛೇದ 155, ಅನುಚ್ಛೇದ 164. ಈ ಕಡೆ ಪಟ್ಟಿ 2 ಏನು ಕೊಟ್ಟಿದ್ದಾನೆ? ಭಾರತ ರಾಷ್ಟ್ರಪತಿ ಚುನಾವಣೆ, ಪ್ರಧಾನಮಂತ್ರಿ ಹಾಗೂ ಇತರ ಮಂತ್ರಿಮಂಡಲ ಸದಸ್ಯರ ನೇಮಕಾತಿ, ಇನ್ನು ರಾಜ್ಯದ ರಾಜ್ಯಪಾಲರ ನೇಮಕಾತಿ, ಇನ್ನು 4 ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಸದಸ್ಯರ ನೇಮಕಾತಿ ಅಂತ ಕೊಟ್ಟಿದ್ದಾನೆ. ಆರ್ಟಿಕಲ್ 54 ಯಾವುದಕ್ಕೆ ಸಂಬಂಧಪಟ್ಟಿದೆ ನಿಮ್ಗೆ ಗೊತ್ತಿರಬೇಕು. ಯಾವುದಕ್ಕಂತಂದರೆ ಆರ್ಟಿಕಲ್ 54 ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಿರುತ್ತೆ. ಆರ್ಟಿಕಲ್ 54 ಭಾರತ ರಾಷ್ಟ್ರಪತಿ ಬಗ್ಗೆ ಸಂಬಂಧಪಟ್ಟಿರುತ್ತೆ. ಇನ್ನು 75 ಯಾವುದಕ್ಕೆ ಸಂಬಂಧಿದೆ ಅಂತ ನೋಡೋದ್ರೆ ಆರ್ಟಿಕಲ್ 75 ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿಮಂಡಲ ಸದಸ್ಯರ ನೇಮಕಾತಿ ಆರ್ಟಿಕಲ್ 75 ಹೇಳುತ್ತೆ. ಇನ್ನು ಆರ್ಟಿಕಲ್ 155 ಅದರ ಬಗ್ಗೆ ಹೇಳುತ್ತೆ ಅಂತ ನೋಡೋದಾದರೆ ರಾಜ್ಯಪಾಲರ ನೇಮಕಾತಿ ಬಗ್ಗೆ ಹೇಳುತ್ತೆ, ರಾಜ್ಯಪಾಲರ ನೇಮಕಾತಿ ಬಗ್ಗೆ ಹೇಳುತ್ತೆ. ಇನ್ನು 164 ಅದರ ಬಗ್ಗೆ ಹೇಳುತ್ತೆ ಅಂತ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಸದಸ್ಯರ ನೇಮಕಾತಿ ಯಾವಾಗುತ್ತೆ? ಆನ್ಸರು ಎ ಬಿ ಸಿ ಡಿ ಕೊಟ್ಟರು ಅಂತಂದು ಎಲ್ಲ ಕರೆಕ್ಟ್ ಇದೆ. ಆಪ್ಷನ್ ಎ ಇದೆ ನೋಡಿ, ಎ ಬಿ ಸಿ ಡಿ ಸರಿಯಾದ ಆನ್ಸರು. 1 ಆರ್ಟಿಕಲ್ 54 ಭಾರತ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಹೇಳಿದರೆ, ಆರ್ಟಿಕಲ್ 75 ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಸದಸ್ಯರ ನೇಮಕಾತಿ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 155
ರಾಜ್ಯದ ರಾಜ್ಯಪಾಲರ ನೇಮಕಾತಿ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 164 ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ ಸದಸ್ಯರ ಬಗ್ಗೆ ತಿಳಿಸುತ್ತೆ. ನೆಕ್ಸ್ಟ್ ನೋಡಿ, ಮಾಡು ಇಲ್ಲವೇ ಮಡಿ ಘೋಷಣೆ ಈ ಕೆಳಗಿನ ಯಾವ ಚಳುವಳಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋದಾದರೆ ಸ್ವದೇಶಿ ಚಳುವಳಿ, ಅಸಹಕಾರ ಚಳುವಳಿ, ನಾಗರಿಕ ಅಸಹಕಾರ ಚಳುವಳಿ, ಆಪ್ಷನ್ ಡಿ ಭಾರತ ಬಿಟ್ಟು ತೊಲಗಿ ಯಾವುದಂತಂದರೆ ಸರಿಯಾದ ಆನ್ಸರು ಕ್ವಿಟ್ ಇಂಡಿಯಾ ಮೂಮೆಂಟು ಅಥವಾ ಭಾರತ ಬಿಟ್ಟು ತೊಲಗಿ ಯಾವಾಗ ನಡೆಯುತ್ತೆ 1942 ನಡೆದಿರುತ್ತೆ. ಭಾರತ ಬಿಟ್ಟು ತೊಲಗಿ ಯಾವುದರ ಕಮಿಷನ್ ಬಂದಿರುತ್ತೆ, ಕ್ರಿಪ್ಸ್ ಆಯೋಗದ ವಿಫಲತೆ ಮೂಲಕ ಏನು ಕೈಗೊಳ್ತಾರೆ ಭಾರತ ಬಿಟ್ಟು ತೊಲಗಿ. ಈ ಕ್ರಿಪ್ಸ್ ಆಯೋಗದ ಕುರಿತು ಗಾಂಧೀಜಿಯವರು ಏನು ಹೇಳ್ತಾರೆ, ಪೋಸ್ಟ್ ಡೇಟೆಡ್ ಚೆಕ್ ಅಂತ ಟೀಕಿಸ್ತಾರೆ ಗಾಂಧೀಜಿಯವರು. ಇನ್ನು ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಭಾರತ ಬಿಟ್ಟು ತೊಲಗಿ ಚಳವಳಿನ ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಈ ಇದರ ಮುಂದಾಳತ್ವವನ್ನು ಯಾರು ಇಸ್ಕೊಂಡಿರ್ತಾರೆ, ಅರುಣ ಅಸಪಲ್ಲಿ ಅವರು. ನೋಡಿ, ಭಾರತದ ಉಕ್ಕಿನ ಮಹಿಳೆ ಯಾರನ್ನು ಕರಿತೀವಿ ಅಂತಾರೆ, ಅರುಣ ಅಸಪಲ್ಲಿ ಅವ್ರನ್ನ ಭಾರತದ ಉಕ್ಕಿನ ಮಹಿಳೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಕಳಿಂಗ ಯುದ್ಧ ನಡೆದ ಅವಧಿ ಅಂತ ಕೇಳಿದ್ದಾರೆ ಯಾವುದಂತಾರೆ. ಕಳಿಂಗ ಯುದ್ಧ ಅಶೋಕ ನಡೆದಿರುತ್ತೆ, ನಿಮಗೆ ಗೊತ್ತಿರಬೇಕು. ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 262 261 ಕ್ರಿಸ್ತಪೂರ್ವ, ಆಪ್ಷನ್ ಸಿ. ಈ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಬಂಡೆಗಲ ಶಾಸನ ನೋಡಿದರೆ 13ನೇ ಬಂಡೆಗಲ ತಿಳಿಸುತ್ತೆ ಅಶೋಕನ ಬಗ್ಗೆ. ಕಳಿಂಗ ಯುದ್ಧದ ಬಗ್ಗೆ 13ನೇ ಬಂಡೆಗಲನ ಶಾಸನ ತಿಳಿಸುತ್ತೆ. ಅಶೋಕ ಅವರನ್ನ ಭಾರತದ ಶಾಸನಗಳ ಪಿತಾಮ ಅಂತ ಕರಿತೀವಿ. ಏನಂತ ಕರಿತೀವಿ ಅಶೋಕ ಅವರನ್ನ? ಭಾರತದ ಶಾಸನಗಳ ಪಿತಾಮ. ಇವರು ಅಶೋಕವರು 3ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ ವಹಿಸ್ಕೊಂಡಿರ್ತಾರೆ. 3ನೇ ಬೌದ್ಧ ಸಮ್ಮೇಳನ ಇವರ ನೇತೃತ್ವದಲ್ಲಿ ನಡೆದಿರುತ್ತೆ. ನೆಕ್ಸ್ಟ್ ನೋಡಿ, ಬಹುಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಆಗಿದ್ದುದು ಅಂತ ಕೇಳಿದ್ದಾರೆ. ಆಪ್ಷನ್ ದೌಲತಾಬಾದ್, ಗೋಲ್ಕೊಂಡ, ಕಲಬುರಗಿ, ಬೀದರ್ ಯಾವುದಾಗಿರುತ್ತೆ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ? ನಿಮಗೆ ಗೊತ್ತಿರಬೇಕು ಕಲಬುರಗಿ ಆಗಿರುತ್ತೆ. ಕಲಬುರಗಿ ಸರಿಯಾದ ಆನ್ಸರು. ಬಹುಮನಿ ಸಾಮ್ರಾಜ್ಯ ಪ್ರಾರಂಭ ಸ್ಥಾಪನೆಯಾದ ವರ್ಷ 1347 ಪ್ರಾರಂಭಗೊಂಡಿರುತ್ತೆ. ಯಾರು ಪ್ರಾರಂಭ ಮಾಡಿದ್ರು ಅಂತಾರೆ? ಅಲ್ಲಾವುದ್ದೀನ್ ಹಸನ್ ಕಂಗು 1347. ಇನ್ನು ಬಿಜಾಪುರ ಆದಿಲ್ಶಾಹಿ ಮನೆತನ ಪ್ರಾರಂಭಗೊಂಡಿದ್ದು 1489 ಬಿಜಾಪುರ ಆದಿಲ್ಶಾಹಿಗಳು ಪ್ರಾರಂಭವಾಗಿರುತ್ತೆ. ಇನ್ನು ವಿಜಯನಗರ ಮನೆತನ 1336 ಪ್ರಾರಂಭವಾಗಿರುತ್ತೆ. ನೋಡಿ, ವಿಜಯನಗರದ ಮನೆತನ 1336, ಬಹುಮನಿ ಸಾಮ್ರಾಜ್ಯ 1347, ವಿಜಯಪುರದ ಆದಿಲ್ಶಾಹಿಗಳು 1489. ನೆಕ್ಸ್ಟ್ ನೋಡಿ, ಈ ಮೇಲಿರುವ ಬುದ್ಧನ ಪರ್ವತ ಇರುವ ಜಿಲ್ಲೆ ಅಂತ ಕೇಳಿದರೆ, ಮಲಗಿರುವ ಬುದ್ಧನ ಪರ್ವತ ಜಿಲ್ಲೆ ಅದು, ಮಲಗಿರುವ ಮೇಲಿರುವಲ್ಲ, ಮಲಗಿರುವ ಬುದ್ಧನ ಪರ್ವತ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಯಾದಗಿರಿಯಲ್ಲಿ. ನೋಡಿ, ಯಾದಗಿರಿಯಲ್ಲಿ ಕಂಡು ಬರುತ್ತೆ, ಆಪ್ಷನ್ ಸಿ ಸರಿಯಾದ ಆನ್ಸರು. ಮಲಗಿರುವ ಬುದ್ಧನ ಪರ್ವತ ಯಾದಗಿರಿಯಲ್ಲಿ ಕಂಡು ಬರುತ್ತೆ. ಇನ್ನು ಪ್ರಸ್ತುತ ಬಿಹಾರದ ಬೋಧ್ಗಯದಲ್ಲಿ ಏನು ಮಾಡಲಿದ್ದಾರೆ ಅಂತಂದರೆ, ಬುದ್ಧನ ಪ್ರತಿಮೆ ನಿರ್ಮಾಣ ಆಗಲಿದೆ ಬೋಧ್ಗಯ. ಬಿಹಾರದ ಬೋಧ್ಗಯದಲ್ಲಿ ಮಲಗಿರುವಂಥ ಪ್ರತಿಮೆ ಬುದ್ಧನದು ಎಷ್ಟಿದೆ ಅಂತಂದರೆ 100 ನಿರ್ಮಾಣವಾಗಲಿ, 100 ಎತ್ತರ ಇದೆ ಅದು, ಬಿಹಾರದ ಬೋಧ್ಗಯದಲ್ಲಿ ನಿರ್ಮಾಣವಾಗಲಿದೆ. ನೆಕ್ಸ್ಟ್ ನೋಡಿ, ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದ ಭಾಷೆ ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಆಪ್ಷನ್ ನೋಡೋಣ, ಸಂಸ್ಕೃತ, ಪಾಲಿ, ತಮಿಳು, ಗ್ರೀಕ್ ಯಾವುದಂತಂದರೆ ಸರಿಯಾದ ಆನ್ಸರ್ ನಿಮ್ಗೆ ಗೊತ್ತಿರಬೇಕು ಬೌದ್ಧ ಧರ್ಮ ವ್ಯಾಪಕ ಪ್ರಚಾರವಾಗಲು. ಪಾಲಿ ಭಾಷೆ, ನೋಡಿ ಪಾಲಿ ಭಾಷೆ, ಇವರು ಹೀನಯಾನದವರು ಬಳಸಿದಂಥ ಭಾಷೆ ಕೇಳಿದ್ದಾನೆ ಎಕ್ಸಾಮಲ್ಲಿ. ಹೀನಯಾನ ಬೌದ್ಧ ಧರ್ಮದ ಎರಡು ಪಂಗಡಗಳಿವೆ, ಹೀನಯಾನ ಮಹಾಯಾನ. ಹೀನಯಾನದವರು ಪಾಲಿ ಭಾಷೆಯನ್ನು ಬಳಸಿದರೆ ಸಂಸ್ಕೃತವನ್ನು ಮಹಾಯಾನದವರು ಬಳಸ್ತಾರೆ. ನೆಕ್ಸ್ಟ್ ನೋಡಿ, ಒಂದು ಸರಳ ಲೋಲಕದ ಉದ್ದ 44% ಹೆಚ್ಚಿಸಿದರೆ ಅದರ ಕಾಲ ಡ್ಯಾಶ್ ಬಾರಿ ಹೆಚ್ಚಾಗುವುದು. ಎಷ್ಟು ಹೆಚ್ಚು ಮಾಡಿರ್ತೀವಿ ನೋಡಿ, ಅದರಷ್ಟೇ ಹೆಚ್ಚಾಗಿರುತ್ತೆ. ಈಗ 40% ಉದ್ದ ಹೆಚ್ಚಾಗಿತ್ತಂದರೆ ಅಷ್ಟು ಕಾಲ ಟೈಮ್ ತೊಗೊಂಡಿರುತ್ತೆ. ಟಿ ಈಕ್ವಲ್ ಟು 1/ ಫ್ರೀಕ್ವೆನ್ಸಿ ಇರುತ್ತೆ, ಈ ಥರ ಇದೆ, ಅಷ್ಟೇ ಹೆಚ್ಚಾಗಿರುತ್ತೆ. 144%, ಆಪ್ಷನ್ ಸಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾದ ಸ್ಥಳ. ಹಲ್ಮಿಡಿ ಶಾಸನವೆಲ್ಲ ಕೇಳಿದ್ದಾನೆ, ಸ್ಥಳ ಗೊತ್ತಿರಬೇಕು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ ಹಲ್ಮಿಡಿ ಶಾಸನ. ಇದನ್ನು ಯಾರು ಓಡಿಸಿರ್ತಾರೆ ಅಂತಂದರೆ ಕಾಕುತ್ಸವ ವರ್ಮ ಓಡಿಸಿರ್ತಾನೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನವನ್ನು ಕಾಕುತ್ಸವ ವರ್ಮ ಓಡಿಸಿರ್ತಾನೆ. ಅದರಲ್ಲಿ ಒಟ್ಟು ಕನ್ನಡ ಪದಗಳು ಎಷ್ಟಿವೆ ಅಂತಂದರೆ 20 ಪದಗಳಿವೆ ಕನ್ನಡ ಪದಗಳು 20. ಒಟ್ಟು ಎಷ್ಟು ಸಾಲುಗಳಿವೆ ಅಂತ 16 ಸಾಲುಗಳು. ನೋಡಿ, ಹಲ್ಮಿಡಿ ಶಾಸನದಲ್ಲಿ ಒಟ್ಟು ಸಾಲುಗಳ ಸಂಖ್ಯೆ 16. ಕನ್ನಡ ಪದಗಳು ಬಳಕೆಗೊಂಡಿದ್ದು 20 ಪದಗಳು. ಇನ್ನು ತಾಳೆಗುಂದಿ ಶಾಸನ, ಸಂಸ್ಕೃತದ ಮೊದಲ ಶಾಸನ ಯಾವುದಂತಾರೆ? ತಾಳೆಗುಂದಿ ಶಾಸನ. ನೆಕ್ಸ್ಟ್ ನೋಡಿ, ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಸಂಸತ್ತು, ಭಾರತದ ರಾಷ್ಟ್ರಪತಿ, ಆಪ್ಷನ್ ಸಿ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕ, ಆಪ್ಷನ್ ಡಿ ಹಣಕಾಸು ಆಯೋಗ. ಯಾವುದಂತಂದರೆ ಸಾರ್ವಜನಿಕ ಹಣಕಾಸು ರಕ್ಷಕ ಅಂತಂದರೆ CAG, ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಅವರನ್ನು ಭಾರತದ ಹಣದ ರಕ್ಷಕ, ಹಣಕಾಸಿನ ಕಾವಲು ನಾಯಿ ಈ ಥರ ಕರೀತಾರೆ.
ಸಿ ಎ ಜಿ ಬಗ್ಗೆ ತಿಳಿಸುವ ವಿಧಿ ನೋಡೋದಾದ್ರೆ ಸಿ ಎ ಜಿ 148ನೇ ವಿಧಿ ತಿಳಿಸುತ್ತೆ. ಸಿ ಎ ಜಿ ಈ ಪ್ರಸ್ತುತ ಗಿರೀಶ್ ಚಂದ್ರ ಮುರ್ಮು ಅವರು ಇದ್ದಾರೆ, ಗಿರೀಶ್ ಚಂದ್ರ ಮುರ್ಮು ಅವರು ಪ್ರಸ್ತುತ ಸಿ ಎ ಜಿ ಇದ್ದಾರೆ. ಇವರನ್ನು ನೇಮಕ ಯಾರು ಮಾಡ್ತಾರೆ ಅಂದರೆ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಅಸ್ಪರ್ಶತೆ ನಿರ್ಮೂಲನೆ ಬಗ್ಗೆ ವ್ಯವಹರಿಸುತ್ತದೆ ಅಂತ ಕೇಳಿದ್ದಾನೆ. ನಿಮ್ಗೆ ಗೊತ್ತಿರಬೇಕು ಆರ್ಟಿಕಲ್ 17 ಅಸ್ಪರ್ಶತೆ ಬಗ್ಗೆ ತಿಳಿಸುತ್ತೆ. ಆರ್ಟಿಕಲ್ 17 ಅಟ್ರಾಸಿಟ್ರಿ ಆ್ಯಕ್ಟ್ ಬಂದಿರಬೇಕು, ನಿಮ್ಗೆ ಗೊತ್ತಿರಬೇಕು ಅಟ್ರಾಸಿಟ್ರಿ ಆ್ಯಕ್ಟ್ ಅಂತ 1989 ಬಂದಿರುತ್ತೆ. ಅಸ್ಪರ್ಶತ ನಿವಾರಣೆ ಕಾಯ್ದೆ ಬಂದಿದ್ದು 1989 ಜಾರಿಗೆ ಬಂದಿರುತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಹಕ್ಕುಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವಿವರಿಸುತ್ತಾರೆ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿರಬೇಕು ಹೃದಯ ಮತ್ತು ಅಂಬೇಡ್ಕರ್ ಅದು ವಿವರಿಸಣೆ ಮಾಡಿದ್ದು ಆರ್ಟಿಕಲ್ 32 ಅನ್ನು ಭಾರತದ ಹೃದಯ ಮತ್ತು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ. ಯಾಕಂತಂದರೆ ಇದು ರಿಟ್ ಅನ್ನು ಹೇಳುವ ಬಗ್ಗೆ ತಿಳಿಸುತ್ತೆ, ರಿಟ್ ಬಗ್ಗೆ ತಿಳಿಸುವ ವಿಧಿ, ಸಂವಿಧಾನಾತ್ಮಕ ಪರಿಹಾರಗಳನ್ನು ತಿಳಿಸುವ ವಿಧಿ ಯಾವುದಂತೆ ಆರ್ಟಿಕಲ್ 32. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಬಗ್ಗೆ ತಿಳಿಸುವ ವಿಧಿ ಯಾವುದಂತಂದರೆ 139 ಸುಪ್ರೀಂ ಕೋರ್ಟ್ನಲ್ಲಿ ಹೊರಡಿಸುವ ಬಗ್ಗೆ ತಿಳಿಸ್ತಾರೆ. ಹೈಕೋರ್ಟ್ನಲ್ಲಿ 226ನೇ ವಿಧಿ ಹೇಳುತ್ತೆ, 226ನೇ ವಿಧಿ ಕೇವಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಮಾತ್ರ ರಿಟ್ಟನ್ನು ಹೊರಡಿಸಬಹುದು. ಎಲ್ಲಿ ಅಂತಂದರೆ ಕೇವಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ. ಒಟ್ಟು ರಿಟ್ಗಳ ಸಂಖ್ಯೆ ಎಷ್ಟಿವೆ ಅಂತಂದರೆ 5 ರಿಟ್ಗಳಿವೆ ನೋಡಿ. ಇದು ರಿಟ್ ಅನ್ನೋದು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ನಿಮ್ಗೆ ಗೊತ್ತಿರಬೇಕು. ರಿಟ್ ಅನ್ನೋದು ಅಂತಂದರೆ ಬ್ರಿಟನ್ ಸಂವಿಧಾನದಿಂದ ರಿಟ್ಟನ್ನು ಎರವಲು ಪಡೆಯಲಾಗಿದೆ. ಈ ರಿಟ್ಟನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಆರ್ಟಿಕಲ್ 32 ರಿಟ್ ಯಾವ ದೇಶದಂದರೆ ಬ್ರಿಟನ್ ಸಂವಿಧಾನ ನೋಡಿ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯರೆ ಅಂತ ಕೇಳಿದ್ದಾರೆ. ಪಟ್ಟಿ 1ರಲ್ಲಿ ನೋಡಿ, ಲಾರ್ಡ್ ಮೌಂಟ್ ಬ್ಯಾಟನ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, 3ನೇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಜವಾಹರಲಾಲ್ ನೆಹರು. ಪಟ್ಟಿ 2ರಲ್ಲಿ ಕರಡು ಸಮಿತಿ ಅಧ್ಯಕ್ಷ, ಭಾರತ ಪ್ರಧಾನಮಂತ್ರಿ, ಕೊನೆಯ ಗವರ್ನರ್, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಧ್ಯಕ್ಷರು ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಬೇಕು ಲಾರ್ಡ್ ಮೌಂಟ್ ಬ್ಯಾಟನ್ ಯಾವುದಕ್ಕಂತಂದರೆ ಭಾರತದ ಕೊನೆಯ ಗವರ್ನರ್ ಜನರಲ್, ನಿಮ್ಗೆ ಗೊತ್ತಿದೆ ಮೌಂಟ್ ಬ್ಯಾಟನ್ನು. ಇನ್ನು ರಾಜೇಂದ್ರ ಪ್ರಸಾದ್ ಯಾವುದಕ್ಕಂತಂದರೆ ನಿಮ್ಗೆ ಗೊತ್ತಿದೆ, ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಅಸೆಂಬ್ಲಿ ಅಧ್ಯಕ್ಷರಾಗಿರುತ್ತಾರೆ. ಇನ್ನು ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾದರೆ ಜವಾಹರಲಾಲ್ ನೆಹರು ಅವರು ಭಾರತದ ಪ್ರಧಾನಮಂತ್ರಿ. ಯಾವ್ದು ಆನ್ಸರ್ ಇದೆ ನೋಡಿ, ಸಿ ಡಿ ಎ ಬಿ ಐತಿ ನೋಡಿ. 1ನೇದು ಮೌಂಟ್ ಬ್ಯಾಟನ್ ಕೊನೆಯ ಗವರ್ನರು, ಪ್ರಸಾದ್ ಅವರು ರಚನಾ ಸಮಿತಿ ಅಧ್ಯಕ್ಷರಾದರೆ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರು, ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ. ಸಿ ಡಿ ಎ ಬಿ ಯಾವುದು ಇದು ನೋಡಿ, ಆಪ್ಷನ್ಸು ಆಪ್ಷನ್ ಡಿ ಇದೆ ನೋಡಿ, ಸರಿಯಾದ ಆನ್ಸರು ಆಪ್ಷನ್ ಡಿ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ಆರಿಸಿ ಅಂತ ಕೇಳಿದ್ದಾರೆ. ಪಟ್ಟಿ 1ರಲ್ಲಿ ನೋಡಿ, ಅದರಿಗೂ ಕೊಟ್ಟಿದ್ದಾನೆ, ಲಿಗ್ನೈಟು, ಬಾಕ್ಸೈಟು, ಹೆಮಟೈಟು, ಪೈರೈಟು. ಈ ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾನೆ, ಖನಿಜ ಕೊಟ್ಟಿದ್ದೀನಿ ಯಾವುದರ ಅದಿರುಗಳು ಅಂತ ಕೇಳಿದ್ದಾನೆ. ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ, ಕಲ್ಲಿದ್ದಲು. ಲಿಗ್ನೈಟ್ ಯಾವುದರ ಖನಿಜ ಅಂತಂದರೆ ಲಿಗ್ನೈಟ್ ನಿಮ್ಗೆ ಗೊತ್ತಿರಬೇಕು, ಲಿಗ್ನೈಟು ಕಲ್ಲಿದ್ದಲಿನ ಅದಿರು ಆಗಿರುತ್ತೆ. ಕಲ್ಲಿದ್ದಲಿನ ಅದಿರು. ಇನ್ನು ಬಾಕ್ಸೈಟ್ ಯಾವುದ್ರಂತಂದರೆ ಅಲ್ಯೂಮಿನಿಯಮ್ಮು. ಹೆಮಟೈಟ್ ಅಂತಂದರೆ ಕಬ್ಬಿಣದ ಅದಿರಾಗಿರುತ್ತೆ ಹೆಮಟೈಟು. ಈ ಪೈರೈಟ್ ಅನ್ನೋದ್ರಲ್ಲಿ ತಾಮ್ರದ್ದು. ಯಾವ್ದು ಆನ್ಸರ್ ಆಗುತ್ತೆ ನೋಡಿ, DCBA ನೋಡಿ, DCBA ಆಪ್ಷನ್ ಸಿ ಸರಿಯಾದ ಆನ್ಸರು. ಇನ್ನು ಕಲ್ಲಿದ್ದಲಿನ ಇವು ನೋಡೋದಾದರೆ ಅದಿರುಗಳು ನೋಡೋದಾದ್ರೆ ಕಲ್ಲಿದ್ದಲು ಯಾವುದಂತಾರೆ, ಅಂತ್ರಾಸೈಟು, ಬಿಟುಮಿನಸು, ಲಿಗ್ನೈಟು, ಪಿಟ್ಟು, ಇವೆಲ್ಲ ಕಲ್ಲಿದ್ದಲಿನ ಅದಿರುಗಳು. ಇನ್ನು ಕಬ್ಬಿಣ ನೋಡೋದಾದ್ರೆ ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸಿಡ್ರೈಟ್, ಇವೆಲ್ಲ ಕಬ್ಬಿಣದ ಅದಿರುಗಳು. ನೆಕ್ಸ್ಟ್ ನೋಡಿ, ಜಲಪಾತಗಳನ್ನು ಅವುಗಳ ಇರುವ ಸ್ಥಳಗಳಿಗೆ ಹೊಂದಿಸಿ ಸರಿಯಾದ ಉತ್ತರ ಆರಿಸಿ ಅಂತ ಕೇಳಿದ್ದಾರೆ. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾನೆ, ಜಲಪಾತಗಳು ಇರುವ ಸ್ಥಳ ಕೊಟ್ಟಿದ್ದಾನೆ, ಗೆರೆಸೊಪ್ಪು ಜಲಪಾತ. ನೆಕ್ಸ್ಟು ಅಬ್ಬೆ ಜಲಪಾತ, ಕಾಳಹಸ್ತಿ ಜಲಪಾತ ಆಪ್ಷನ್. ನೆಕ್ಸ್ಟು ಬರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತ ಕೇಳಿದ್ದಾನೆ. ಪಟ್ಟಿ 2ರಲ್ಲಿ ಏನು ಕೇಳಿದ್ದಾನೆ, ಅವುಗಳ ಸ್ಥಳಗಳು ಕೇಳಿದ್ದಾನೆ, ಕೆಮ್ಮನಗುಂಡಿ, ಚಿಕ್ಕಮಗಳೂರು ಅಂತ ಕೊಟ್ಟಿದ್ದಾನೆ, ಮಂಡ್ಯ, ಸಾಗರ, ಮಡಿಕೇರಿ. ಈ ಜೋಗ ಜಲಪಾತ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಶಿವಮೊಗ್ಗ ಇಲ್ಲಿ ಕೊಟ್ಟಿರುವುದು ಎಲ್ಲಿದೆ, ಶಿವಮೊಗ್ಗ ಸಾಗರ ತಾಲೂಕಿನ ಶಿವಮೊಗ್ಗ ಜೋಗ ಜಲಪಾತ. ಇನ್ನು ಅಬ್ಬೆ ಜಲಪಾತ ಎಲ್ಲಿದೆ, ಅಬ್ಬೆ ಜಲಪಾತ ನಿಮಗೆ ಗೊತ್ತಿರಬೇಕು, ಅಬ್ಬೆ ಜಲಪಾತ ಮಡಿಕೇರಿ, ಅಬ್ಬೆ ಎಲ್ಲಿದೆ, ಮಡಿಕೇರಿ ಇಲ್ಲಿದೆ. ಇನ್ನು ಕಾಳಹಸ್ತಿ ಜಲಪಾತ ಎಲ್ಲಿದೆ, ಕಾಳಹಸ್ತಿ ಜಲಪಾತ ಕೆಮ್ಮನಗುಂಡಿ ಚಿಕ್ಕಮಗಳೂರು ನೋಡಿ, ಕಾಳಹಸ್ತಿ ಜಲಪಾತ ಕೆಮ್ಮನಗುಂಡಿ ಚಿಕ್ಕಮಗಳೂರು. ಇನ್ನು ಬರಚುಕ್ಕಿ ಗಗನಚುಕ್ಕಿ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ, ಕಾವೇರಿ ನದಿಗೆ ಇದೆ ಜಲಪಾತ, ಮಂಡ್ಯ. ಇನ್ನು ಅದು ಯಾವ್ದು ಆನ್ಸರ್ ಆಗ್ತದೆ ನೋಡಿ, ಸಿ ಡಿ ಎ ಬಿ ಐತೆ, ಸಿ ಡಿ 1ನೇದು ಜೋಗ ಜಲಪಾತ, ಸಾಗರ ಸಿ,
ನೆಕ್ಸ್ಟು ಅಬ್ಬೆ ಜಲಪಾತ, ಮಡಿಕೇರಿ ಸಿಡಿ, ನೆಕ್ಸ್ಟು ಕಾಳಹಸ್ತಿ ಎ, ಇನ್ನು ಭರಚುಕ್ಕಿ ಗಗನಚುಕ್ಕಿ ಉಳಿದಿದೆ ಯಾವುದಂತ ಬಿ ಸಿ ಡಿ ಎ ಬಿ ಆಪ್ಷನ್ಸ್ ನೋಡಿ ಯಾವುದು ಕೊಟ್ಟಿದ್ದಾನೆ. ಸಿ ಡಿ ಎ ಬಿ ಆಪ್ಷನ್ ಸಿ ಇದೆ ನೋಡಿ, ಸರಿ ಅದ ಆನ್ಸರು ಆಪ್ಷನ್ ಸಿ. ಇನ್ನು ಕರ್ನಾಟಕದ ಜಲಪಾತಗಳ ಜಿಲ್ಲೆ ನೋಡೋದಾದರೆ ಉತ್ತರ ಕನ್ನಡವನ್ನು ಕರ್ನಾಟಕದ ಜಲಪಾತ ಜಿಲ್ಲೆ ಅಂತ ಕರೀತಾರೆ. ಇನ್ನು ಬರ್ಕೆನ್ ಪಾಲ್ಸ್ ಯಾವ ನದಿಗೆ ಉಂಟಾಗಿದೆ ಅಂತ ಕೇಳಿದ್ದಾನೆ ಎಕ್ಸಾಮಲ್ಲಿ. ಸೀತಾ ನದಿಗೆ ಉಂಟಾಗಿದೆ ನೋಡಿ ಬರ್ಕೆನ್ ಪಾಲ್ಸು. ಇನ್ನು ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಅಂತ ಕರಿತೀವಿ. ಕರ್ನಾಟಕದ ನಯಾಗಾರ ಜಲಪಾತ ಕರ್ನಾಟಕದ ನಯಾಗಾರ ಅಂತ ಕರಿತೀವಿ. ಘಟಪ್ರಭಾ ನದಿಗೆ ಉಂಟಾಗಿರೋ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಕೊನೆಯ ಪ್ರಶ್ನೆ, ಕೆಳಗಿನ ಪ್ರಸಿದ್ಧ ದಂಗೆ ಅಥವಾ ಚಳುವಳಿಗಳನ್ನು ಸಂಭವಿಸಿದ ಸ್ಥಳಗಳ ಜೊತೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ. ಪಟ್ಟಿ ಒಂದರಲ್ಲಿ ಕೊಟ್ಟಿದೆ, ಸ್ಥಳ ಕೊಟ್ಟಿದ್ದಾನೆ. ನಗರ ರೈತರ ದಂಗೆ, ಕಿತ್ತೂರು ಕ್ರಾಂತಿ, ಕೆನರಾ ದಂಗೆ, ನರಗುಂದು ಬಂಡಾಯ, ಇವು ಎಲ್ಲಿ ಸ್ಥಳ ಕೇಳ್ತಾನೆ. ಈ ಕಡೆ ಪಟ್ಟಿ ಎರಡರಲ್ಲಿ ಗದಗ ಅಥವಾ ಧಾರವಾಡ, ದಕ್ಷಿಣ ಕನ್ನಡ ಅಥವಾ ಉಡುಪಿ ಆಪ್ಷನ್ ಸಾರಿ ಬೆಳಗಾವಿ ಶಿವಮೊಗ. ಈ ನಗರ ದಂಗೆ ನಡೆದು ನಿಮ್ಗೆ ಗೊತ್ತಿರಬೇಕು, ನಗರ ದಂಗೆ ಎಲ್ಲಿ ನಡೆದಿರುತ್ತೆ, ನಗರ ದಂಗೆ ನಗರ ರೈತರ ದಂಗೆ ಶಿವಮೊಗ್ಗದಲ್ಲಿ ನಡೆದಿರುತ್ತೆ. ಬೂದಿ ಬಸಪ್ಪ ಕೇಳಿದಿಲ್ಲ, ಬೂದಿ ಬಸಪ್ಪ 1831 ನಡೆದಿರುತ್ತೆ ನಗರ ರೈತರ ದಂಗೆ. ಇನ್ನು ಕಿತ್ತೂರು ಕ್ರಾಂತಿ, ಕಿತ್ತೂರು ರಾಣಿ ಚೆನ್ನಮ್ಮ ನಿಮ್ಗೆ ಗೊತ್ತಿದೆ, ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಕಿತ್ತೂರು ಕ್ರಾಂತಿ ಅಂತಂದರೆ ಬೆಳಗಾವಿ. ಕೆನರಾ ದಂಗೆ ಅಂತಂದರೆ ಕೆನರಾ ತೀರ ನಿಮ್ಗೆ ಗೊತ್ತಿರಬೇಕು, ಕೆನರಾ ಅಂತಂದರೆ ಸಮುದ್ರ ತೀರ ಹೊಂದಿರುವುದು ಯಾವುದಿದೆ, ದಕ್ಷಿಣ ಕನ್ನಡ ಉಡುಪಿ. ಇನ್ನು ನರಗುಂದು ಬಂಡಾಯ ಎಲ್ಲಿದೆ ಅಂತಂದರೆ ಗದಗ ಅಥವಾ ಅವಾಗ ಧಾರವಾಡ ಅಂತ ಕೊಟ್ಟಿದ್ದಾರೆ. ಯಾವ್ದು ಆನ್ಸರ್ ಆಗುತ್ತೆ ನೋಡಿ, ಡಿ ಸಿ ಬಿ ಎ ನೋಡಿ, ಡಿ ಸಿ ಬಿ ಎ ಇಲ್ಲಿ ಕೊಟ್ಟಿರುವುದಿಲ್ಲ, ಯಾವುದು ಆಪ್ಷನ್ಸ್ ಇಲ್ಲ ಆನ್ಸರು. ಡಿ ಸಿ ಬಿ ಎ, ಡಿ ಸಿ ಬಿ ಎ ಆಪ್ಷನ್ಸ್ ತಪ್ಪು ಕೊಟ್ಟಿದ್ದಾನೆ. ಆನ್ಸರು ಡಿ ಸಿ ಬಿ ಎ. ನಗರ ರೈತರದಂಗೆ ಶಿವಮೊಗ್ಗ, ಬೂದಿ ಬಸಪ್ಪ ಮುಂದಾಳತ್ವದಲ್ಲಿ. ಇನ್ನು ಕಿತ್ತೂರು ಕ್ರಾಂತಿ ಬೆಳಗಾವಿ, ಕೆನರಾದಂಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿ, ನರಗುಂದು ಬಂಡಾಯ ಗದಗ ಅಥವಾ ಧಾರವಾಡ. ಡಿ ಸಿ ಬಿ ಎ ಆನ್ಸರ್ ನೋಡಿ. ಇನ್ನು ಇಲ್ಲಿಗೆ 2014 ನಡೆದ ಪಿ ಎಸ್ ಐ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಚರ್ಚೆ ಮಾಡಲಾಗಿದೆ. ಇದರ ಹಿಂದಿನ ವಿಡಿಯೋ ಯಾರು ನೋಡದೇ ಇದ್ದವರು, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿರುತ್ತೆ. 1-50 ಪ್ರಶ್ನೆಗಳು ಯಾರು ಈ ವಿಡಿಯೋ ಹಿಂದಿನ ವಿಡಿಯೋ ನೋಡಿದವರು ಅದರ ಲಿಂಕನ್ನು ನೋಡ್ಬೋದು, ಕೆಳಗೆ ಲಿಂಕನ್ನು ಕೊಡಲಾಗಿತ್ತು, ಕಂಟಿನ್ಯೂಸ್ ಆಗಿ ನೋಡ್ಬೋದು ಹಿಂದಿನ ವಿಡಿಯೋವನ್ನು. ಇನ್ನು ಒಂದು ವಿಶೇಷ ನೋಟ್ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫೀಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ, ನಮ್ಮ ಎಡಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಇನ್ನು ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000 ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100 ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರುಪೀಸ್ಗಳು, ಕಿಶೋರ 59 ರುಪೀಸ್ಗಳು, ತರುಣ 159 ರುಪೀಸ್ಗಳು. ಇನ್ನು ಗೋಲ್ಡನ್ ಸಪೋರ್ಟ್ ಅಂತಂದರೆ 599 ರೂಪಾಯಿಗಳು. ಯಾವ ಥರ ಅಂತ ಈ ನಂಬರನ್ನು ಬಳಸ್ಕೊಂಡು ಫೋನ್ಪೇ ಮಾಡ್ಬೋದು. ಒಂದು ವೇಳೆ ಜಾಯಿನ್ ಆಪ್ಷನ್ ಆಗಲಿಲ್ಲ ಅಂತಂದರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಮಾಡ್ಬೋದು. ಅದು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್, ಹೆಚ್ಚು ಬಂದ ಹಣವನ್ನು ಏನು ಮಾಡ್ತೀವಿ ಅಂತಂದರೆ ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ನಮ್ಮ ಎಡಸ್ಪರಂ ವತಿಯಿಂದ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.